News sponsored by Aras Car Madikeri Top Go Zamzam BM Road Kushal Nagar Karnataka Volkswagen Showroom Madikeri Volkswagen Das Auto Arati Radio House Madikeri Gorigappa Mulya Jewels ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ ವ್ಯಾಂಡಮ್ ಎಂಟರ್ಪ್ರೈಸಸ್ ಮಡಿಕೇರಿ ಪೃಥ್ವಿ ಗೋಲ್ಡ್ ಡೈಮಂಡ್ ಸಿಲ್ವರ್ ಕೂರ್ಗರ್ಟ್ ಮೂವರ್ಸ್ ರಾಯಲ್ ಬರ್ಡ್ ಮೈಸೂರ್ ಕೊಡಗು ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಚೋಡುಮಾಡ ಶರಿನ್ ಸುಬ್ಬಯ್ಯ ನೇತೃತ್ವದ ಚೊಚ್ಚಿಲ ಸಭೆ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ಪಾಠ ಸಾಮಗ್ರಿಗಳ ವಿತರಣೆಗೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲು ನಿರ್ಧಾರ ಕಾಲೂರು ಗ್ರಾಮದಲ್ಲಿ ಮಿತಿಮೀರಿದ ಕಾಡಾನೆ ಹಾವಳಿಗೆ ಕೃಷಿ ಫಸಲು ಧ್ವಂಸ ಕಾಟಾಚಾರದ ಪರಿಹಾರ ನೀಡುವ ಬದಲು ವಿಷ ನೀಡುವಂತೆ ಬೆಳೆಗಾರರ ಅಳಲು ಕಾಡಾನೆ ಹಾವಳಿ ತಡೆದಿದ್ದಲ್ಲಿ ಅರಣ್ಯ ಇಲಾಖೆಗೆ ಮುತ್ತಿಗೆ ಹಾಕುವುದಾಗಿ ಕಾಂಗ್ರೆಸ್ ಮುಖಂಡರ ಎಚ್ಚರಿಕೆ ತುಂಬಿ ಹರಿಯುವ ನದಿಯಲ್ಲಿ ದೋಣಿಯೊಂದೇ ಗ್ರಾಮೀಣ ಜನರಿಗೆ ಆಸರೆ ಜೀವ ಭಯದಲ್ಲಿ ನದಿ ದಾಟುವ ಸಂಕಷ್ಟಕ್ಕೆ ಬಿದ್ದಿಲ್ಲ ತೆರೆ ರಸ್ತೆ ಸಂಪರ್ಕ ಸೇತುವೆ ಇಲ್ಲದೆ ನಾಪೋಕ್ಲು ದೋಣಿಕಡು ಗ್ರಾಮಸ್ಥರ ತೀರದ ಬವಣೆ ವೈದ್ಯರ ಹುದ್ದೆ ಕಡಿತಕ್ಕೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಆದೇಶ ರಾಜ್ಯ ವೈದ್ಯಾಧಿಕಾರಿಗಳ ಸಂಘದ ಕೊಡಗು ಜಿಲ್ಲಾ ಶಾಖೆಯಿಂದ ಆದೇಶ ಹಿಂಪಡೆಯಲು ಮನವಿ ತಪ್ಪಿದರೆ ಸೆಪ್ಟೆಂಬರ್ 15ರಂದು ಸಿಎಂ ಮನೆ ಎದುರು ಹುದ್ದೆಗೆ ರಾಜೀನಾಮೆ ಸಲ್ಲಿಸಲು ನಿರ್ಧಾರ ಸೋಮವಾರಪೇಟೆಯಲ್ಲಿ ಅರ್ಥಪೂರ್ಣವಾಗಿ ಜರುಗಿದ ಪತ್ರಿಕಾ ದಿನಾಚರಣೆ ಪತ್ರಕರ್ತರು ಸರ್ಕಾರ ಮತ್ತು ಸಮಾಜದ ಸಂಪರ್ಕ ಕೊಂಡಿಯಾಗಿ ಕಾರ್ಯನಿರ್ವಹಿಸಲು ಶಾಸಕ ಅಪ್ಪಚ್ಚು ರಂಜನ್ ಕರೆ ಹಲೋ ಟಿವಿ ಒನ್ ನ್ಯೂಸ್ಗೆ ಸ್ವಾಗತ ನಾನು ಚಿತ್ರ ನಂಜಪ್ಪ ಕೊಡಗು ಜಿಲ್ಲೆಯ ಸರ್ಕಾರಿ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ 1ರಿಂದ 10ನೇ ತರಗತಿವರೆಗಿನ ಎಲ್ಲ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ನೋಟ್ ಪುಸ್ತಕ ಬ್ಯಾಗ್ ಮತ್ತು ಕೊಡೆ ವಿತರಿಸುವ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲು ಜಿಲ್ಲಾ ಪಂಚಾಯತ್ ಸಾಮಾನ್ಯ ಸಭೆಯಲ್ಲಿ ನಿರ್ಣಯ ಕೈಗೊಳ್ಳಲಾಯಿತು ಮಡಿಕೇರಿಯಲ್ಲಿ 6 ತಿಂಗಳ ಬಳಿಕ ಜಿಲ್ಲಾ ಪಂಚಾಯತ್ ಸಾಮಾನ್ಯ ಸಭೆ ಜರುಗಿತು ಜಿಲ್ಲಾ ಪಂಚಾಯತ್ ನೂತನ ಅಧ್ಯಕ್ಷೆ ಚೋಡುಮಳ ಶರೀನ್ ಸುಬ್ಬಯ್ಯ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಜಿಲ್ಲಾಧಿಕಾರಿ ಅನುರಾಗ್ ತಿವಾರಿ ಪಾಲ್ಗೊಂಡು ಚರ್ಚೆಗಳಲ್ಲಿ ಸಕ್ರಿಯರಾಗಿ ಸಭೆಯ ಗಮನ ಸೆಳೆದರಲ್ಲದೆ ಸದಸ್ಯರ ಶ್ಲಾಘನೆಗೂ ಪಾತ್ರರಾದರು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರೋ ಮಕ್ಕಳು ಬಡ ಕುಟುಂಬದವರಾಗಿದ್ದು ಈ ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕದಂತೆ ಉಚಿತವಾಗಿ ನೋಟ್ ಪುಸ್ತಕವನ್ನು ಒದಗಿಸಬೇಕು ಜೊತೆಗೆ ಶಾಲಾ ಬ್ಯಾಗ್ ಮತ್ತು ಕೊಡಗು ಜಿಲ್ಲೆಯಲ್ಲಿ ಮಳೆ ಹೆಚ್ಚಿರುವ ಕಾರಣ ಕೊಡೆಯನ್ನು ಸಹ ವಿತರಿಸುವಂತಾಗಲು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸುವಂತೆ ಜಿಲ್ಲಾ ಪಂಚಾಯತ್ ಸದಸ್ಯೆ ಕಾಂತಿ ಬೆಳ್ಳೆಪ್ಪ ಸಲಹೆ ಮಾಡಿದರು ಸಾಮಾಜಿಕ ನ್ಯಾಯ ಸ್ಥಾಯಿ ಸಮಿತಿ ಅಧ್ಯಕ್ಷ ಎಸ್ಎನ್ ರಾಜರಾವ್ ಮಾತನಾಡಿ ಶಾಲಾ ವಿದ್ಯಾರ್ಥಿಗಳಿಗೆ ಸಮವಸ್ತ್ರವನ್ನು ಜಿಲ್ಲಾ ಹಂತದಲ್ಲಿ ಟೆಂಡರ್ ಕರೆದು ವಿತರಿಸುವಂತಾಗಬೇಕು ಎಂದು ಸಲಹೆ ನೀಡಿದರೆ ಸದಸ್ಯೆ ಬಬ್ಬಿರ ಸರಸ್ವತಿ ಮಾತನಾಡಿ ಜಿಲ್ಲೆಯಲ್ಲಿ ಶಿಕ್ಷಕರ ಕೊರತೆ ಇದ್ದು ಸಿಆರ್ಪಿ ಮತ್ತು ಬಿಆರ್ಪಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶಿಕ್ಷಕರನ್ನು ಶಾಲೆಗೆ ನಿಯೋಜಿಸುವಂತಾಗಬೇಕು ಎಂದು ಹೇಳಿದರು ಕೊಡಗು ಜಿಲ್ಲೆಯಾದ್ಯಂತ ಅಥವಾ ರಾಜ್ಯ ಬಿಟ್ಬಿಡಿ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಷ್ಟು ಸ್ಕೂಲ್ಗಳಿದೆ ಮಕ್ಕಳಿಗೆ ಸಮವಸ್ತ್ರವನ್ನು ಇಲ್ಲೇ ಟೆಂಡರ್ ಕರೀತಕ್ಕಂಥ ನಿಯಮ ಇರೋದು ರಾಜ್ಯ ಸರ್ಕಾರದಲ್ಲಿ ಈಗಾಗಲೇ ಆಡಿಟಲ್ಲಿ ಅಬ್ಜೆಕ್ಷನ್ ಆಗಿದೆ ದಂಡೆಯಲ್ಲಿ ಬೆಂಗಳೂರು ಮಟ್ಟದಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ವಿಎಂ ಕಾಂತರಾಜು ಸರ್ಕಾರಿ ಶಾಲೆಯಲ್ಲಿ ಓದುತ್ತಿರುವ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕವನ್ನು ಈಗಾಗಲೇ ಉಚಿತವಾಗಿ ವಿತರಿಸಲಾಗುತ್ತಿದೆ ಎಂದು ಸಭೆಯ ಗಮನಕ್ಕೆ ತಂದರು ಆಶ್ರಮ ಶಾಲೆಗಳ ಶಿಕ್ಷಕರಿಗೆ ವೇತನ ಹೆಚ್ಚಿಸಬೇಕು ಆಶ್ರಮ ಶಾಲೆಗಳ ಶಿಕ್ಷಕರಿಗೆ ದಸರಾ ರಜಾ ಅವಧಿಯಲ್ಲಿಯೂ ಸಹ ವೇತನವನ್ನು ಪಾವತಿಸಬೇಕು ಎಂದು ಎಸ್ಎನ್ ರಾಜರಾವ್ ಗಮನ ಸೆಳೆಯುವ ಪ್ರಸ್ತಾಪಕ್ಕೆ ಶಾಂತೇಂದ್ರ ರವಿ ಕುಶಾಲಪ್ಪ ಬಾಂಡ್ ಗಣಪತಿ ಶಕುಂತಲಾ ರವೀಂದ್ರ ಧ್ವನಿಗೂಡಿಸಿದರು ಅವರು ಕಾಟದಲ್ಲೆಲ್ಲ ಶಾಲೆಗೆಲ್ಲ ಹೋಗಬೇಕು ಸಿಕ್ತಕ್ಕಂಥದ್ದೇ ಸ್ವಲ್ಪ ಸಂಬಳ ಆ ರಜಾ ದಿವಸದಲ್ಲಿ ಸಂಬಳವನ್ನು ಹಿಂದೆ ಕೊಡ್ತಿದ್ದೋ ಆದರೆ ಈಗ ಕೊಡೋದನ್ನು ಸ್ಥಗಿತಗೊಳಿಸಿದ್ದಾರೆ ಹಾಗಾಗಿ ಈ ಕೂಡಲೇ ಅವರಿಗೆ ಹಣವನ್ನು ಪಾವತಿ ಮಾಡಬೇಕು ಮತ್ತು ಇನ್ನೊಂದು ಇದರಲ್ಲಿ ನಾನು ಹೇಳ್ತೀನಿ ಆಮೇಲೆ ಕೊಡ್ತಕ್ಕಂಥ ಏನು 2,225 ಇತ್ತು ಅದನ್ನು 5,000 ಮಾಡಿ ಆದ ನಂತರ ಪುನಃ ಸ್ಟ್ಯಾಂಡಿಂಗ್ ಕಮಿಟಿಯಲ್ಲಿ 10,000 ನಾವು ಇವರೆಲ್ಲ ನಮ್ಮ ಜೊತೆ ಗ್ರಾಮ ಸಭೆಗಳಿಗೆ ಸ್ಥಳೀಯ ಜನಪ್ರತಿನಿಧಿಗಳನ್ನು ಕಡ್ಡಾಯವಾಗಿ ಆಹ್ವಾನಿಸುವಂತಾಗಲು ಆದೇಶ ಹೊರಡಿಸಲಾಗುವುದು ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅನುರಾಗ್ ತಿವಾರಿ ತಿಳಿಸಿದರು ಅಧಿಕಾರ ವಿಕೇಂದ್ರೀಕರಣ ವ್ಯವಸ್ಥೆಯಡಿ ಗ್ರಾಮ ಪಂಚಾಯತ್ಗಳ ಪಾತ್ರ ಮುಖ್ಯವಾಗಿದ್ದು ಅದರಂತೆ ಗ್ರಾಮ ಸಭೆಗಳ ನಿರ್ಣಯಗಳು ಗ್ರಾಮೀಣ ಅಭಿವೃದ್ಧಿಯಲ್ಲಿ ಅತಿ ಮುಖ್ಯವಾಗಿದೆ ಆ ನಿಟ್ಟಿನಲ್ಲಿ ಗ್ರಾಮ ಸಭೆಗಳಿಗೆ ಸ್ಥಳೀಯ ಗ್ರಾಮ ಪಂಚಾಯತ್ ಸದಸ್ಯರು ತಾಲೂಕು ಪಂಚಾಯತ್ ಸದಸ್ಯರು ಮತ್ತು ಜಿಲ್ಲಾ ಪಂಚಾಯತ್ ಸದಸ್ಯರನ್ನು ಆಹ್ವಾನಿಸಿ ಗ್ರಾಮ ಸಭೆಗಳನ್ನು ನಡೆಸುವಂತಾಗಬೇಕು
ಆ ನಿಟ್ಟಿನಲ್ಲಿ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗೆ ಸೂಚನೆ ನೀಡಲಾಗುವುದು ಎಂದು ಜಿಲ್ಲಾಧಿಕಾರಿ ತಿಳಿಸಿದರು. ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಮೆಂಬರ್ಸ್ ಆಲ್ಸೋ ನಮ್ದು ಡೆಮಾಕ್ರಸಿ ಕನ್ಸಲ್ಟೇಟಿವ್ ಡೆಮಾಕ್ರಸಿ ಎಲ್ಲರಿಗೆ ಜೊತೆಗೆ ಕರ್ಕೊಂಡು ಮುಂದೆ ಹೋಗ್ಬೇಕು. ಯಾರಿಗೆ ಬಿಟ್ಟರೆ ಡೆವಲಪ್ಮೆಂಟ್ ಆಗಲ್ಲ. ನಮ್ಮ ಮತಬೇಧ ಆಗಬಹುದು, ಮನ ಬೇರೆ ಆಗಬಹುದು, ಸಿಂಪಲ್ ಆಗಿದೆ. ಇನ್ನೊಂದ್ಸಲ ನಾವು ಅವ್ರಿಗೆ ನೋಟಿಸ್ ಕೊಡ್ತೀವಿ. ಅಂಡ್ ಇಟ್ ಇಸ್ ಸ್ಟ್ರಿಕ್ಟ್ ನೋಟಿಸ್ ಟು ಆಲ್ ಗವರ್ನಮೆಂಟ್ ಅಫೀಷಿಯಲ್ಸ್. ರೂಲ್ ಪ್ರಕಾರ ತಾಲೂಕ್ ಮಟ್ಟ ಗ್ರಾಮ ಪಂಚಾಯತ್ನಲ್ಲಿ ತಾಲೂಕ್ ಮಟ್ಟ ಆಫೀಸರ್ಸ್ ಇರಬೇಕಿದ್ರೆ ಅವರು ಕಡ್ಡಾಯವಾಗಿ ಇರಲೇಬೇಕು. ಕೆಲವು ವಿಶೇಷ ಪರಿಸ್ಥಿತಿನಲ್ಲಿ ವಿಶೇಷ ಪರಿಚಯ ಡಿಸ್ಕಷನ್ ಮಾಡಕ್ಕೆ ಇಫ್ ದ ಇಒ ಆರ್ ಕನ್ಸರ್ನ್ ಸಿಪಿಒ ಥಿಂಗ್ಸ್ ದಟ್ ಆ ಗ್ರಾಮ ಪಂಚಾಯತ್ನಲ್ಲಿ ವಿಶೇಷ ಚರ್ಚೆ ಮಾಡಕ್ಕೆ ಯಾರು ಮೇಲಧಿಕಾರಿಗಳು ಆಗಬೇಕು. ಅವ್ರಿಗೆ ಮುಂಚೆ ನೋಟಿಸ್ ಕೊಟ್ಬಿಟ್ಟು ಅವ್ರಿಗೆ ಅವ್ರಿಗೆ ಟೈಮ್ ಕೊಟ್ಟು ಹಿ ಶುಡ್ ಆಲ್ಸೋ ಬಿ ಕಾಲ್ಡ್. ಬಟ್ ಯಾರ್ಯಾರಿಗೆ ಅಲ್ಲಿ ಇರಲೇಬೇಕು ದೇ ಶುಡ್ ಬಿ ದೇರ್. ಇನ್ ಕೇಸ್ ದೇ ಆರ್ ನಾಟ್ ದೇರ್ ದಯವಿಟ್ಟು ಈ ನಮ್ಮ ಆಫೀಸ್ಗೆ ಒಂದು ಲಿಖಿತ ಮೂಲಕ ಹೇಳಿ. ಕಡ್ಡಾಯವಾಗಿ ಅವ್ರ ಮೇಲೆ ನಾವು ಶಿಸ್ತಿನ ಕ್ರಮ. ಕೃಷಿ ಮತ್ತು ಕೈಗಾರಿಕಾ ಸ್ಥಾಯಿ ಸಮಿತಿ ಅಧ್ಯಕ್ಷ ಬಲ್ಲರಣ್ಣ ಮಣಿ ಉತ್ತಪ್ಪ ಮಾತನಾಡಿ, ಕೊಡಗು ಜಿಲ್ಲೆಯ ರೈತರು ಅತಿವೃಷ್ಟಿಯಿಂದ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಅತಿವೃಷ್ಟಿಗೆ ತುತ್ತಾದ ಕುಟುಂಬಗಳಿಗೆ ತ್ವರಿತವಾಗಿ ಪರಿಹಾರ ವಿತರಿಸಬೇಕಿದೆ ಎಂದು ಮನವಿ ಮಾಡಿದರು. ಅತಿಯಾಗಿ ಮಳೆ ಆದರೂ ಕಷ್ಟ, ಮಳೆ ಆಗದಿದ್ದರೂ ಕಷ್ಟ. ಈ ನಿಟ್ಟಿನಲ್ಲಿ ಇವತ್ತು ರೈತವೃಷ್ಟಿಯಿಂದ ಕೊಡಗು ಜಿಲ್ಲೆಯ ಜನ ತತ್ತರಿಸ್ತಾ ಇದ್ದಾರೆ. ಆ ಕಾರಣದಿಂದ ನಮ್ಮೊಂದು ಮನವಿ ಅಂತ ಹೇಳಿದ್ರೆ, ಮೊಟ್ಟ ಮೊದಲ ಬಾರಿಗೆ ಕೊಡಗು ಜಿಲ್ಲೆಯಲ್ಲಿರುವಂತಹ ರೈತರ ಪರವಾಗಿ ಇರುವಂತಹ ಏನೋ ಇದೆ, ಅದರ ಬಗ್ಗೆ ಮೊದಲು ಚರ್ಚೆ ಮಾಡಿ ಅದಕ್ಕೆ ಏನು ಕ್ರಮ ಕೈಗೊಳ್ಳಬೇಕು ಅದನ್ನ ಆ ನಿಟ್ಟಿನಲ್ಲಿ ತಾವು ಚರ್ಚೆ ಮಾಡಿಕೊಳ್ಬೇಕು. ಬಾಂಡ್ ಗಣಪತಿ ಮಾತನಾಡಿ, ಕೊಡಗಿನಲ್ಲಿ ಕಾಡಾನೆ ಉಪಟಳ ಹೆಚ್ಚಾಗಿದ್ದು ಕಾಡಾನೆ ಹಾವಳಿ ನಿಯಂತ್ರಣಕ್ಕೆ ಕ್ರಮ ವಹಿಸಬೇಕಿದೆ ಎಂದು ಒತ್ತಾಯಿಸಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಜಿಲ್ಲಾಧಿಕಾರಿ, ಕಾಡಾನೆ ಹಾವಳಿ ನಿಯಂತ್ರಣಕ್ಕೆ ಕಂದಕ ವಿದ್ಯುತ್ ತಂತಿ ಬೇಲಿಯನ್ನು ಅಳವಡಿಸಲಾಗಿದೆ ಎಂದರು. ಕಾಡಿನಲ್ಲಿ ಹೆಚ್ಚಾಗಿ ಬಿದಿರು, ಹಲಸು, ಕಬ್ಬು ಮತ್ತಿತರ ಬೆಳೆಗಳನ್ನು ಬೆಳೆದರೆ ಕಾಡಾನೆಗಳು ನಾಡಿಗೆ ಬರುವುದಿಲ್ಲ ಎಂದು ಅನುರಾಗ್ ತಿವಾರಿ ಅಭಿಪ್ರಾಯಪಟ್ಟರು. ಜಿಲ್ಲಾ ಪಂಚಾಯತ್ ಸದಸ್ಯ ಶಾಂತಯ್ಯ ರವಿಕುಶಲಪ್ಪ ಮಾತನಾಡಿ, ಜಿಲ್ಲೆಯ ನದಿ ಪಾತ್ರಗಳು ಮತ್ತಿತರ ಕಡೆಗಳಲ್ಲಿ ಬೇನಾಮಿ ಹೆಸರಿನಲ್ಲಿ ಅನಧಿಕೃತವಾಗಿ ಮನೆಗಳನ್ನು ನಿರ್ಮಾಣ ಮಾಡಿಕೊಂಡಿದ್ದು, ಒಂದು ತಿಂಗಳಲ್ಲಿ ಅನಧಿಕೃತವಾಗಿ ಮನೆ ನಿರ್ಮಿಸಿಕೊಂಡವರನ್ನು ಸ್ಥಳಾಂತರಿಸಬೇಕು. ಹೊಳೆದಂಡಿಯಲ್ಲಿ ಪಟ್ಟೆ ನೀಡಲು ಸಾಧ್ಯವಿಲ್ಲ. ಕರಡಿಗೋಡು, ಚಿರಿಯಪರಂಬು ಮತ್ತಿತರ ಕಡೆಗಳಲ್ಲಿ ಇರುವವರಿಗೆ ಸರ್ಕಾರಿ ಸೌಲಭ್ಯಗಳನ್ನು ತಲುಪಿಸುವುದು ಅಸಾಧ್ಯ. ಆದ್ದರಿಂದ ಇಂತಹ ಕುಟುಂಬದವರನ್ನು ಸ್ಥಳಾಂತರಿಸಬೇಕು ಎಂದು ಹೇಳಿದರು. ಜಿಲ್ಲೆಯ ನದಿ ಪಾತ್ರದಲ್ಲಿ 100 ಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ಕಟ್ಟಡ ನಿರ್ಮಾಣಕ್ಕೆ ಅವಕಾಶ ಇಲ್ಲ ಎಂದು ಈಗಾಗಲೇ ಆದೇಶ ಹೊರಡಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಸಭೆಯ ಗಮನಕ್ಕೆ ತಂದರು. ಸದಸ್ಯ ಬಿಬಿ ಭಾರತೀಶ್ ಮಾತನಾಡಿ, ಮಾದಾಪುರ ಮತ್ತು ಸುಂಟಿಕೊಪ್ಪ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಉಪಕರಣ ಖರೀದಿಯಲ್ಲಿ ಅವ್ಯವಹಾರವಾಗಿದ್ದು ಇದಕ್ಕೆ ಕ್ರಮ ಕೈಗೊಳ್ಳಬೇಕಿದೆ ಎಂದು ಒತ್ತಾಯಿಸಿದರು. ನಾವು ಕೇಳದೆ ಹೋಗಿದ್ರೆ ಫಿಲ್ ಪಾಸ್ ಮಾಡ್ಕೊಂಡು ಸೀದಾ ಮನೆಗೆ ಜೋಬಿ ಗೆಲ್ಸ್ಕೊಂಡು ಹೋಗ್ತಾರೆ. ಅದು ಹಿಂದಿನ ಯೋಚನೆ ಮಾಡಿದ ತಪ್ಪು. ಈಗ ಅದು ಪನಿಷ್ಮೆಂಟ್ ಅವ್ರಿಗೆ ಕೊಡ್ಲೇಬೇಕಲ್ವಾ? ತಪ್ಪು ಮಾಡಿದಾರೆ ಅಂತ ಹೇಳೋದು ವರದಿಯಲ್ಲಿ ಬಂದಿದೆ. ಹಾಗಾಗಿ ಅವರಿಗೆ ಡಿಎಚ್ ಅವ್ರ ಮೇಲೆ ಕ್ರಮ ಕೈಗೊಳ್ಳಲಿಕ್ಕೆ ಇವತ್ತು ನಿರ್ಣಯ ಮಾಡಬೇಕಿದೆ. ಯಾವುದೇ ಕಾಮಗಾರಿಗಳು ಅಥವಾ ಟೆಂಡರ್ ಕರೆಯುವ ಸಂದರ್ಭದಲ್ಲಿ ಆಯಾಯ ಜಿಲ್ಲಾ ಪಂಚಾಯತ್ ಸದಸ್ಯರ ಗಮನಕ್ಕೆ ತಂದು ಕಾರ್ಯನಿರ್ವಹಿಸುವಂತೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿಗೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಶರೀನ್ ಸುಬ್ಬಯ್ಯ ಸೂಚಿಸಿದರು. ಶಿಕ್ಷಣ ಮತ್ತು ಆರೋಗ್ಯ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಮಣಿರಂಜಪ್ಪ, ಜಿಲ್ಲಾ ಪಂಚಾಯತ್ ಸದಸ್ಯರಾದ ಡಿಬಿ ಧರ್ಮಪ್ಪ, ವೆಂಕಪ್ಪ ಪೂಜಾರಿ, ಪಿಪಿ ಸಂದೇಶ್, ಸಿಕೆ ಇಂದಿರಮ್ಮ, ಕಡ್ಡಿ ಹೆಚ್ ಸುಂದರ, ಬುಳ್ಳಮ್ಮ ನಾಣಯ್ಯ, ಕೇಚಮಠ ಸರಿತಾ ಪೂಣಚ್ಚ, ಮೂಕಲಿನ ಕುಶಾಲಪ್ಪ, ಬಾನಂಡ ಎನ್ ಪೃಥ್ವಿ, ಎಸ್ಎಂ ವೆಂಕಟೇಶ್ ಮತ್ತಿತರರು ಹಲವು ವಿಚಾರಗಳನ್ನು ಪ್ರಸ್ತಾಪಿಸಿದರು. ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷೆ ಅಲ್ಲಾರಂಡ ಬೀನಾ ಬುಳ್ಳಮ್ಮ, ಜಿಲ್ಲಾ ಪಂಚಾಯತ್ ಮುಖ್ಯ ಯೋಜನಾಧಿಕಾರಿ ಶ್ರೀನಿವಾಸ ರಾವ್, ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಡಾಕ್ಟರ್ ಚಂದ್ರಶೇಖರಪ್ಪ, ಜಿಲ್ಲಾ ಪಂಚಾಯತ್ ಯೋಜನಾ ನಿರ್ದೇಶಕ ನಾಗರಾಜು ಸೇರಿದಂತೆ ಹಲವು ಇಲಾಖೆಯ ಅಧಿಕಾರಿಗಳು ಅನೇಕ ಮಾಹಿತಿ ನೀಡಿದರು. ಟಿವಿ ಒನ್ ನ್ಯೂಸ್, ಮಡಿಕೇರಿ. ಕಾಡಾನೆ ಹಾವಳಿ ತಡೆಗಟ್ಟಲು ಸಾಧ್ಯವಾಗದಿದ್ದರೆ ರೈತರಿಗೆ ಮತ್ತು ಬೆಳೆಗಾರರಿಗೆ ಅರಣ್ಯ ಇಲಾಖೆ ಸಬ್ಸಿಡಿ ಮೂಲಕ ವಿಷ ನೀಡಲಿ ಎಂದು ಕಾಲೂರು ಗ್ರಾಮಸ್ಥರು ಮನವಿ ಮಾಡಿದ್ದಾರೆ. ಕಳೆದ 20 ವರ್ಷಗಳಿಂದ ಕಷ್ಟಪಟ್ಟು ಬೆಳೆಯುತ್ತಿರುವ ಕೃಷಿ ಮತ್ತು ತೋಟಗಾರಿಕೆ ಬೆಳೆಗಳು ಆನೆ ಹೊಟ್ಟೆ ಸೇರುತ್ತಿದ್ದು ಕುಗ್ರಾಮಗಳ ಜನತೆಯ ಕಣ್ಣೀರಿಗೆ ಸರ್ಕಾರದ ಸ್ಪಂದನೆ ಮಾತ್ರ ಶೂನ್ಯವಾಗಿದೆ ಎಂದು ಗ್ರಾಮಸ್ಥರು ಅಳಲು ತೋಡಿಕೊಂಡಿದ್ದಾರೆ. ಕೊಡಗಿನ ಅತ್ಯಂತ ಕುಗ್ರಾಮಗಳ ಪೈಕಿ ಮಡಿಕೇರಿ ತಾಲೂಕಿನ ಕಾಲೂರು ಕೂಡ ಒಂದು.
ಶತಮಾನಗಳ ಹಿಂದೆ ಕಾಲೂರಿನಲ್ಲಿ ಮಾನವನ ನಾಗರಿಕತೆ ಆರಂಭವಾಯಿತಾದರೂ ಸರ್ಕಾರದ ಸೌಲಭ್ಯಗಳ ಬೆಳಕು ಮಾತ್ರ ಈ ಗ್ರಾಮದೆಡೆಗೆ ಹರಿದಿಲ್ಲ. ಕೃಷಿ ಮತ್ತು ತೋಟಗಾರಿಕಾ ಬೆಳೆಗಳು ಇಲ್ಲಿನ ಗ್ರಾಮಸ್ಥರ ಜೀವನಾಧಾರವಾದರೂ ಪ್ರಕೃತಿಯ ಮುನಿಸು ಹಾಗೂ ಕಾಡಾನೆಗಳ ಉಪಟಳದಿಂದ ಬೆಳೆದ ಬೆಳೆ ಕೈ ಸೇರಲ್ಲ. ಇದು ಇಂದು ನಿನ್ನೆಯ ಸಮಸ್ಯೆಯಲ್ಲ, ತಲತಲಾಂತರದಿಂದ ನಡೆಯುತ್ತಿರುವ ಕಾಡಾನೆ ಮತ್ತು ಮಾನವನ ಸಂಘರ್ಷವಾದರೂ ಅರಣ್ಯ ಇಲಾಖೆಯ ಪರಿಹಾರ ಮಾತ್ರ ಈ ಗ್ರಾಮಗಳ ಗ್ರಾಮಸ್ಥರ ಕೈ ಸೇರುತ್ತಿಲ್ಲ. ವರ್ಷಕ್ಕೆ 400 ಇಂಚು ಮಳೆ ಸುರಿಯುವ ಕಾರಣ ಇಲ್ಲಿನ ಕೃಷಿಕರು BKB ಭತ್ತದ ತಳಿಯನ್ನು ಬೆಳೀತಿದ್ದಾರೆ. ಆದರೆ ಬೆಳೆದ ಭತ್ತದ ಬಹುಪಾಲು ಕಾಡಾನೆಗಳಿಗೆ ಮೀಸಲಿಡಬೇಕು ಅನ್ನೋದು ರೈತರ ಅಳಲು. ಕಾಡಾನೆಗಳ ಉಪಟಳ ವರ್ಷದಿಂದ ವರ್ಷಕ್ಕೆ ಅಧಿಕವಾಗ್ತಾ ಇದೆ. ಆದರೆ ಈ ಬಗ್ಗೆ ದಿನಂಪ್ರತಿ ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದರೂ ಕಾಡಾನೆಗಳನ್ನು ಕಾಡಿಗಟ್ಟೋಕೆ ಅರಣ್ಯ ಇಲಾಖೆ ಮುಂದಾಗದಿರೋದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ. ಮನೆಯ ಉಪಯೋಗಕ್ಕೆ ಒಂದು ಮರ ಕಡಿದರೆ ಹಣದಾಸೆಗೆ ಓಡಿ ಬರೋ ಅರಣ್ಯ ಇಲಾಖೆ ಅಧಿಕಾರಿಗಳು 30-40 ಕಾಡಾನೆಗಳು ಊರಿಗೆ ದಾಳಿ ಮಾಡಿದೆ ಅಂತ ಮಾಹಿತಿ ನೀಡಿದರೆ ಅರಣ್ಯ ಇಲಾಖೆ ವಾರ ಕಳೆದರೂ ಇತ್ತ ಸುಳಿಯೋದಿಲ್ಲ ಅಂತ ಕಾಲೂರಿನ ನಿವಾಸಿ ಹಾಗೂ ಕಾಂಗ್ರೆಸ್ ಯುವ ಮುಖಂಡ ಪುಷ್ಪಾ ಪೂನಚ್ಚ ಆಕ್ಷೇಪ ವ್ಯಕ್ತಪಡಿಸಿದರು. ಇಲ್ಲಿ ಮೊದಲನೇದಾಗಿ ಕಾಫಿ ಇವಾಗ ಇವಾಗಾಗಿ ಬೆಳೀತಿರೋದು, ಮೊದಲು ಎಲಕ್ಕಿತ್ತು ಅದನ್ನು ಆನೆ ಬೀಳ್ತಾ ಇಲ್ಲ, ಈಗ ಗದ್ದೆನ ಅದನ್ನು ಆನೆ ಬೀಳ್ತಾ ಇಲ್ಲ. ಆವಾಗ ನಾವು ಇನ್ನು ಈ ಊರಿನ ಗ್ರಾಮಸ್ಥರು ಏನು ಮಾಡಬೇಕು ಅಂತ ಹೇಳಿದ್ರು ಅರಣ್ಯ ಅಧಿಕಾರಿಗಳನ್ನು ತಿಳಿಸ್ಕೊಳ್ಳಿ. ಅದನ್ನು ಅವರಿಗೆ ತಿಳಿಸ್ಕೊಳ್ಳಿಕ್ಕೆ ಆಗಲಿಲ್ಲ ಅಂದರೆ ಒಂದೇ ಹೇಳ್ತಾನೆ, ಅವರಿಗೆ ಇಲ್ಲಿ ಹಣ ಆಗುವಂಥ ಅವಶ್ಯಕತೆ ಆಗ್ತಾ ಇಲ್ಲ. ಮತ್ತು ಈಗ ನೋಡಿ, ಒಂದು ಮರ ಒಂದು ಕುಯ್ದ್ರೆ ಮನೆ ಕೆಲಸಕ್ಕೆ ಅಥವಾ ಕೊಟ್ಟಿ ಕಟ್ಟಲಿಕ್ಕೆ ಫೋನ್ ಮಾಡಿ ಅರ್ಧ ಗಂಟೆ ಬಂದು ತಲುಪ್ತಾರೆ ಅವರು, ಯಾಕೆಂದ್ರೆ ಅಲ್ಲಿ ಹಣ ಆಗ್ತದೆ. ಆನೆ ಓಡಿಸಿದ್ರಲ್ಲಿ ಅವರಿಗೆ ಕೂತ್ಕೊಂಡಲ್ಲಿ ಹಣ ಆಗ್ತದೆ, ಇಲ್ಲಿಗೆ ಬಂದ ಹಣ ಬೇಕಾಗೋದಿಲ್ಲ, ಯಾಕೆಂದ್ರೆ ಸರ್ಕಾರ ಕೋಟಿಗಟ್ಟಲೆ ಕೊಡ್ತಾ ಇದೆ. 2-3 ಎಕರೆ ಭತ್ತದ ಗದ್ದೆ, ವಿಪರೀತ ಮಳೆ, ಅಳಿದುಳಿದ ಕಾಫಿ, ಪರ್ಯಾಯ ಬೆಳೆಯಾಗಿ ತೋಟದೊಳಗೆ ಬೆಳೆದ ಬಾಳೆ ಫಸಲುಗಳು ಆನೆಗಳಿಗೆ ಆಹಾರವಾಗಿದೆ. ಕಳೆದ ವರ್ಷ ಸುರಿದ ಅತಿವೃಷ್ಟಿಗೆ ತಲೆ ಮೇಲಿನ ಸೂರಿನಂತಿದ್ದ ಮನೆ ನೆಲಸಮವಾಗಿದೆ. ಈ ವರ್ಷದ ಕಾಡಾನೆ ದಾಂಧಲೆಗೆ ಗಂಜಿಗೆ ಆಸರೆಯಾಗಿದ್ದ ಕೃಷಿ ಫಸಲು ನಾಶವಾಗಿದೆ. ಸರ್ಕಾರ ನೀಡುವ ಅತ್ಯಲ್ಪ ಪರಿಹಾರಕ್ಕಿಂತ ಸಬ್ಸಿಡಿ ದರದಲ್ಲಿ ವಿಷ ನೀಡಲಿ ಅಥವಾ ಕಾಡಾನೆಗಳನ್ನು ಕಾಡಿಗಟ್ಟೋಕೆ ಗ್ರಾಮಸ್ಥರಿಗೆ ಅನುಮತಿ ನೀಡಲಿ ಎಂದು ಗ್ರಾಮಸ್ಥರು ಅಳಲು ತೋಡಿಕೊಂಡ್ರು. ಫಾರೆಸ್ಟರ್ ಯಾರು ಇಲ್ಲ ಸರ್, ಇಲ್ಲಿ ಬಂದಿಲ್ಲ. ಏನು ನಾವು ಏನು ಮಾಡಬೇಕಾಗತ್ತೆ ಮುಂದಿನ ಕ್ರಮ ಹೇಗೆ ಏನು? ಆನೆಗಳನ್ನು ಅವರು ಬೆರೆಸೋದಿಲ್ಲ, ನಮಗೆ ಬೆರೆಸಲಿಕ್ಕೆ ಅನುಮತಿಯೂ ಕೊಡೋದಿಲ್ಲ. ಕೋವಿ ಇರ್ಬೋದು, ಅಲ್ಪ ಒಂದೆರಡು ಊರೊಳಗೆ ಇರ್ತಾರೆ, ಇಷ್ಟು ನಮಗೆ ಅನುಮತಿ ಇಲ್ಲ. ನಾವು ಏನು ಮಾಡಬೇಕಾಗ್ತದೆ? ಗುಂಡು ಹೊಡಿಲಿಕ್ಕೆ ಅಂತ ಹೇಳ್ತಾರೆ, ನಾವೇ ಸೇರಿಕೊಂಡು ಮಾಡಬೇಕು. ನಿನ್ನೆ ಮೊನ್ನೆ ಇವತ್ತು ಕಳೆದ ರಾತ್ರಿ ಇವತ್ತು ಈಗಲೂ ಕೂಡ ಇಲ್ಲೇ ಅಕ್ಕಪಕ್ಕದಲ್ಲಿ ಇದ್ದಾರೆ, ನೀವು ಬರ್ತೀರಾ, ನಿಮಗೆ ನಾವು ಆನೆ ಈಗ ತೋರಿಸಿಕೊಡ್ತೀವಿ. ಪ್ರತಿ ವರ್ಷ ಕೂಡ ಪ್ರಕೃತಿ ವಿಕೋಪ, ಕಾಡಾನೆ ಹಾವಳಿಯಿಂದ ತೊಂದರೆಗೀಡಾಗುವ ಕಾಲೂರು ಗ್ರಾಮಸ್ಥರ ನೆರವಿಗೆ ಸರ್ಕಾರ ಅರಣ್ಯ ಇಲಾಖೆ ಮುಂದಾಗಬೇಕು. ಕನಿಷ್ಠ ಪಕ್ಷ ಕಾಡಾನೆ ಹಾವಳಿ ನಿಯಂತ್ರಣಕ್ಕೆ ಅರಣ್ಯ ಇಲಾಖೆ ಕ್ರಮ ಕೈಗೊಳ್ಳಬೇಕು. ಹಾನಿಗೆ ಒಳಗಾದ ಕೃಷಿ ಭೂಮಿಯನ್ನು ಪರಿಶೀಲನೆ ನಡೆಸಿ ಸೂಕ್ತ ಪರಿಹಾರ ವಿತರಿಸೋಕೆ ಕ್ರಮ ಕೈಗೊಳ್ಳಬೇಕು ಅಂತ ಮಡಿಕೇರಿ ನಗರ ಕಾಂಗ್ರೆಸ್ ಅಧ್ಯಕ್ಷ KMB ಗಣೇಶ್ ಆಗ್ರಹಿಸಿದರು. ಗ್ರಾಮಸ್ಥರು ನೀಡ್ತಾ ಇರೋ ಪರಿಹಾರ ಅರ್ಜಿಗಳಿಗೆ ಅರಣ್ಯ ಇಲಾಖೆ ಸಮರ್ಪಕವಾಗಿ ಸ್ಪಂದಿಸದಿರೋದು ಕಂಡುಬಂದಿದ್ದು ಇಲಾಖೆಯ ನಿರ್ಲಕ್ಷ್ಯವನ್ನು ಖಂಡಿಸಿ ಮುಂದಿನ ವಾರ ಅರಣ್ಯ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸುವುದಾಗಿ ಗಣೇಶ್ ಎಚ್ಚರಿಸಿದರು. ಮತ್ತೆ ಹಲವಾರು ಸಮಸ್ಯೆಗಳಿವೆ, ಇದು ಮಾತ್ರ ಅಲ್ಲ, ಇವತ್ತು ಕರೆಂಟ್ ಸಮಸ್ಯೆ ನಾವು ನೋಡ್ತಾ ಇದ್ದೀವಿ, ವಿದ್ಯುತ್ ಸಮಸ್ಯೆ. ಒಂದು ಮಳೆ ಬಂತು ಅಂತ ಹೇಳಿದ್ರೆ ಈ ನಗರ ಈ ಕಾಲೂರು ಗ್ರಾಮದ ಜನ ರೈತರಿಗೆ ಕರೆಂಟ್ ಇರೋದಿಲ್ಲ. ಕರೆಂಟು ಇಲ್ಲ ಒಂದು ಕಡೆ ಆನೆ ಅವಳಿ ಒಂದು ಕಡೆ ಕರೆಂಟ್ ಇರೋದಿಲ್ಲ, ಮತ್ತೊಂದು ಕಡೆ ವಾಹನಗಳು ಆ ಕಡೆಗಳು ಓಡಾಡಲಿಕ್ಕೆ ಆಗೋದಿಲ್ಲ. ಬಸ್ ವ್ಯವಸ್ಥೆ ಕೂಡ ಇಲ್ಲಿಲ್ಲ, ಜೀಪಲ್ಲಿ ಬರಬೇಕು, ಜೀಪಲ್ಲಿ ಹೋಗಬೇಕು, ಅದು ಯಾವುದೋ ಒಂದು ಜೀಪ್ ಹೋದೆ ಕೈ ತೋರಿಸಿ ಅಲ್ಲಿಂದ ಹತ್ಕೊಂಡು ಹೋಗ್ತಾರೆ. ಅಂದರೆ ಒಂದು ರೀತಿ ಅವರಿಗೆ ಒಂದು ಆ ಮಲತಾಯಿ ಧೋರಣೆ ಅಡಿಯಲ್ಲಿ ನಾವು ಈ ಅಧಿಕಾರಿಗಳು ಮಾಡ್ತಿದ್ದಾರೆ ಏನು, ಇದನ್ನು ಕೈಬಿಡಬೇಕು. ಅದರಿಂದ ಇದನ್ನು ಒಂದು ವಾರ ನಾವು ಇವತ್ತು ಗಡುವು ಕೊಟ್ಟಿದ್ವಿ. ಇವತ್ತು ಅಧಿಕಾರ ಯಾರ್ದಾಗಿರಲಿ ಅಥವಾ ಸರ್ಕಾರ ಯಾವುದಾಗಿರಲಿ, ನಮ್ಮ ಸರ್ಕಾರ ಆದರೂ ಕೂಡ ಈ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸ್ಬೇಕು ಅಂತೇಳಿದರೆ ಒಂದು ವಾರ ನಾವು ಗಡುವು ಕೊಡ್ತಾ ಇದ್ವಿ. ಒಂದು ವಾರದ ಒಳಗೆ ಅವರು ಆನೆಯನ್ನು ಓಡಿಸುವಂಥ ಕಾರ್ಯಕ್ರಮ ಮಾಡಲಿಲ್ಲ ಅಂತೇಳಿದರೆ ಅರಣ್ಯ ಅಧಿಕಾರಿಗಳ ಮುಂದೆ ನಾವು ಒಂದು ಗೆರವನ್ನು ಮಾಡ್ತಾ ಇದ್ದೀವಿ. ಅದರಲ್ಲಿ ಆಗುವಂಥ ಕಷ್ಟ ನಷ್ಟಗಳಿಗೆ ಅವರೇ ಜವಾಬ್ದಾರಾಗಿರ್ತಾರೆ. ಒಂದೆಡೆ ಮೂಲ ಸೌಲಭ್ಯ ಕೊರತೆ, ಮತ್ತೊಂದೆಡೆ ಪ್ರಕೃತಿಯ ಚೆಲ್ಲಾಟ.
ಹಾಗೂ ಕಾಡಾನೆ ದಾಂಧಲೆಗಳನ್ನು ಸಹಿಸಿಕೊಂಡು ಬದುಕುತ್ತಿರುವ ಕಾಲೂರಿನಂತಹ ಕುಗ್ರಾಮಗಳ ಕಡೆ ಸರ್ಕಾರ ಕಣ್ಣೆತ್ತಿ ನೋಡಬೇಕು. ಗ್ರಾಮೀಣ ಅಭಿವೃದ್ಧಿ, ಬೆಳೆಗಾರರ ಏಳಿಗೆ, ಕೃಷಿಕರಿಗೆ ಸ್ವಾವಲಂಬಿ ಬದುಕು ಎಂದು ಕೇವಲ ಜಾಹೀರಾತಿನ ಮೂಲಕ ಪ್ರಚಾರ ಪಡೆಯುವ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಗೆ ಕುಗ್ರಾಮಗಳ ಜನತೆಯ ಕೂಗು ಕೇಳದಿರೋದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಹಿಡಿದ ಗ್ರಹಣ ಎಂದರೆ ತಪ್ಪಾಗಲಾರದು. ಟಿವಿ ಒನ್ ನ್ಯೂಸ್ ಕ್ಯಾಮರಾ ಪರ್ಸನ್ ನಂದಗುಜರ್ ಜೊತೆ ಪ್ರಸಾದ್ ಸಂಪಿಗೆಕಟ್ಟೆ, ಕಾಲೂರು. ಪಡಿಯಾಣಿ ಗ್ರಾಮದಲ್ಲಿ ಕಾವೇರಿ ನದಿ ಹರಿಯುತ್ತಿದ್ದು ಎರಡು ಊರುಗಳ ನಡುವಿನ ಸಂಪರ್ಕಕ್ಕೆ ಅಡ್ಡಿಯಾಗಿದೆ. ದೋಣಿಕಡು ಎಂಬಲ್ಲಿ ಎರಡೂ ಗ್ರಾಮಗಳ ಜನತೆಯ ಸಂಚಾರಕ್ಕೆ ದೋಣಿಯೇ ಸಂಪರ್ಕ ಸೇತುವಾಗಿದೆ. ಈ ಕುರಿತ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ನಾಪೋಕ್ಲು ಬಳಿಯ ಬೆಂಗೂರು ಮತ್ತು ಪಡಿಯಾಣಿ ನಡುವಿನ ದೋಣಿ ಕಡವು ಎಂಬ ಸ್ಥಳದಲ್ಲಿ ರಸ್ತೆ ಸಂಪರ್ಕವೂ ಇಲ್ಲದೆ, ಸೂಕ್ತ ಸೇತುವೆಯೂ ಇಲ್ಲದೆ ಗ್ರಾಮೀಣ ಜನರು ಇಲ್ಲಿರೋ ದೋಣಿಯನ್ನೇ ಅತ್ತಿಂದಿತ್ತ ಸಂಚರಿಸೋಕೆ ಅವಲಂಬಿಸಬೇಕಾಗಿದೆ. ಮಳೆಗಾಲದಲ್ಲಂತೂ ಜನರ ಸಮಸ್ಯೆ ಹೇಳುತ್ತಿರುವುದು. ಜೀವ ಕೈಯಲ್ಲಿಡಿದು ಒಂದು ಊರಿನಿಂದ ಇನ್ನೊಂದೂರಿಗೆ ದೋಣಿಯಲ್ಲಿ ಶಾಲಾ ಮಕ್ಕಳಾದಿಯಾಗಿ ಕೂಲಿ ಕಾರ್ಮಿಕರು, ಜನಸಾಮಾನ್ಯರು ತುಂಬಿ ಹರಿಯೋ ನದಿಯಲ್ಲಿ ದೋಣಿ ಮೂಲಕ ಸಂಚರಿಸ್ತಾರೆ. ಇಲ್ಲಿ ಸೇತುವೆ ಬೇಕೆಂಬ ಜನರ ಬೇಡಿಕೆ ಇನ್ನೂ ಈಡೇರಿಲ್ಲ. ಬಲ್ಲಮಾವುಟಿ ಗ್ರಾಮ ಪಂಚಾಯಿತಿ ಹಾಗೂ ಚೇರಂಬಾಣೆ ಗ್ರಾಮ ಪಂಚಾಯಿತಿಗಳ ನಡುವಿನ ದೋಣಿ ಕಡವು ಎಂಬಲ್ಲಿಯವರೆಗೆ ರಸ್ತೆಗಳ ಸಂಪರ್ಕ ಇದೆ. ನಡುವೆ ಇರುವ ಕಾವೇರಿ ನದಿ ಗ್ರಾಮಗಳ ಸಂಪರ್ಕಕ್ಕೆ ಸಮಸ್ಯೆಯಾಗಿದೆ. ಬೇಸಿಗೆಯಲ್ಲಿ ನೀರಿನಲ್ಲಿ ನಡೆದು ದಾಟಬಹುದಾದರೂ ಮಳೆಗಾಲದಲ್ಲಿ ಜನರಿಗೆ ದೋಣಿಯೇ ಗತಿ. ಈ ವ್ಯಾಪ್ತಿಯಲ್ಲಿ ಸುಮಾರು 200 ಕುಟುಂಬಗಳಿವೆ. ಮಳೆಗಾಲದಲ್ಲಿ ಪ್ರವಾಹ ಬಂದಾಗ ಜನರು ಸಮಸ್ಯೆ ಎದುರಿಸ್ತಾರೆ. ನೀರಿನ ಸೆಳೆತ ಹೆಚ್ಚಿದ್ದು ದೋಣಿಯಲ್ಲಿ ಭಯದಿಂದಲೇ ಸಾಗಬೇಕಾಗಿದೆ. ಇಲ್ಲಿ ಕಳೆದ 5 ವರ್ಷಗಳಿಂದ ಕೂಡಕಂಡಿ ಪುಟ್ಟಪ್ಪ ಅನ್ನೋರು ದೋಣಿ ನಡೆಸ್ತಿದ್ದಾರೆ. 70 ವರ್ಷದ ಅಜ್ಜ ಕಡುವಿನ ಸಮೀಪ ಪುಟ್ಟ ಗುಡಿಸಲಿನಲ್ಲಿ ಬುಟ್ಟಿ ನೇಯ್ತಲೋ ಚಾಪೆ ನೇಯ್ತಲೋ ಇರ್ತಾರೆ. ಜನ ಅವರನ್ನ ಕೂಗಿ ಕರೆದಾಗ ದೋಣಿ ಹತ್ತಿ ಜನರನ್ನ ಅತ್ತಿಂದಿತ್ತ ಸಾಗಿಸ್ತಾರೆ. ಬ್ರಿಟಿಷರ ಕಾಲದಲ್ಲಿ ಸೇತುವೆಗೆ ಶಂಕುಸ್ಥಾಪನೆಯಾಗಿ ನೆನೆಗುದಿಗೆ ಬಿದ್ದಿತ್ತು. ಅಲ್ಲಿಂದ ಇಲ್ಲಿವರೆಗೆ ಜಿಲ್ಲಾಡಳಿತ ಸೇತುವೆ ನಿರ್ಮಿಸೋಕೆ ಮುಂದಾಗಿಲ್ಲ. ಸ್ವಲ್ಪ ದೂರ ಕ್ರಮಿಸೋಕೆ ಸಾಧ್ಯವಾಗದಿದ್ರೆ 15-20 ಕಿಲೋಮೀಟರ್ ಸುತ್ತಿ ಬಳಸಿ ಬೆಟ್ಟಗೇರಿ ನಾಪೋಕ್ಲು ಮೂಲಕ ಚೇರಂಬಾಣೆಯಿಂದ ಬಲ್ಲಮಾವುಟಿ ತಲುಪುವ ಪರಿಸ್ಥಿತಿ ಇದೆ. ನಾಪೋಕ್ಲು ಭಾಗಮಂಡಲ ಮುಖ್ಯ ರಸ್ತೆಯಲ್ಲಿ ತಂಡ್ರಾ ಹೊಳೆಗೂ ಸೇತುವೆ ನಿರ್ಮಾಣ ಆಗಿಲ್ಲ. ಈ ಹೊಳೆಗೆ ಸೇತುವೆ ನಿರ್ಮಿಸೋಕೆ ಈಗಾಗಲೇ ನಡೆದ ಗ್ರಾಮಸಭೆಯಲ್ಲಿ ಒತ್ತಡ ಹೇರಲಾಗಿದೆ. ದೋಣಿ ಕಡುವಿನಲ್ಲೂ ಸೇತುವೆ ನಿರ್ಮಾಣಕ್ಕೆ ಮುಂದಾಗಬೇಕು ಅಂತ ಗ್ರಾಮ ಪಂಚಾಯಿತಿ ಸದಸ್ಯರಾದ ಕರವಂಡ ಲವಾನಾಣಯ್ಯ ಹಾಗೂ ಚೋಕಿರ ಬಾಬಿ ಭೀಮಯ್ಯ ಒತ್ತಾಯಿಸಿದ್ದಾರೆ. ದೋಣಿ ಕಡುವಿನಲ್ಲಿ ಸೇತುವೆ ನಿರ್ಮಾಣ ಯಾವಾಗ ಆಗುತ್ತೋ ಅಂತ ಗ್ರಾಮೀಣ ಜನ ಆಸೆಗಣ್ಣಿನಿಂದ ಕಾಯ್ತಾ ಇದ್ದಾರೆ. ನನಗೀಗ 70 ವರ್ಷ ವಯಸ್ಸು, ಇಲ್ಲಿ ಒಂದು ಸೇತುವೆ ಮಾಡಿಕೊಡಿ. ನಾನು ಕಣ್ಣು ಮುಚ್ಚೋ ಒಳಗೆ ಒಂದು ಸೇತುವೆ ನಿರ್ಮಾಣವಾಗಿ ಅದರಲ್ಲಿ ನಡೆದಾಡಬೇಕು ಅನ್ನೋ ಆಸೆ ಇದೆ ಎಂದು ಬೆಂಗಳೂರಿನ ದೋಣಿ ಚಾಲಕ ಕೂಡಕಂಡಿ ಪುಟ್ಟಪ್ಪ ಮನವಿ ಮಾಡ್ತಾ. ನನಗೆ ಗೊತ್ತಿದ್ದಲ್ಲ, ಆಗಿಂದ ಒಂದು 2000 ಮುಂದೆ ಈ ದೋಣಿ ಕಡು ಉಂಟು. ದೋಣಿ ಬಿಡ್ತಿದ್ರು, ನಾವು ಚಿಕ್ಕವರು ಬಿಡ್ತಿದ್ದರು. ಆದರೆ ಇಷ್ಟು ವರ್ಷ 70 ವರ್ಷ ಆಗಿ ನನಗಾಯಿತು, ತುಂಬ ಕಷ್ಟ ಆಗಿದೆ. ದೋಣಿ ಬಿಡ್ತೀನಿ ಹಲವು ವಿಷಯಗಳಲ್ಲಿ ನಾನು ಸಾರ್ವಜನಿಕ ಕೇಳಿಕೊಂಡಿದ್ದೀನಿ, ಪಂಚಾಯತಿ ನಾನು ಎಲ್ಲ ಅಭಿಪ್ರಾಯ ಕೇಳ್ಕೊಂಡಿದ್ದೀನಿ ಸರ್. ಒಂದು ಸೇತುವೆ ಮಾಡಿಕೊಡಬೇಕು, ದಯವಿಟ್ಟು ನಿಮ್ಮ ನಾನು ಕಳೆ ಕೇಳ್ಕೊತಿದ್ದೇನೆ, ನಾನು ಹೇಳ್ತಿದ್ದೇನೆ ಸರ್. ಆದರೆ ನಾನು ಕಣ್ಣು ಮುಚ್ಚೋವರೆಗೆ 70 ನಾನು ಸುಮಾರು ವರ್ಷದ ದೋಣಿ ಬಿಟ್ಟಲ್ಲ. ಹಾಗಾಗಿ ಚಂದ ಈ ಸೇತುವೆಯಲ್ಲಿ ಒಂದು ಹೆಜ್ಜೆ ಆ ಕಡೆ ಈ ಕಡೆ ಹೋಗಿ ಬರಬೇಕು ಅಂತ ಸರ್ ನನಗೆ ಒಂದು ಆಸೆ. ಆ ಆಸೆನ ನೀವು ಕಂಪ್ಲೀಟ್ ಪೂರೈಸಬೇಕು ಅಂತೇಳಿ ನಿಮ್ಮ ನಾನು ಕಳಕಳಿಯಾಗಿ. ಸರ್ಕಾರ ಜನರ ಸಮಸ್ಯೆಗೆ ಸ್ಪಂದಿಸಬೇಕು. ನಾಪೋಕ್ಲು ಭಾಗಮಂಡಲ ಮುಖ್ಯ ರಸ್ತೆಯಲ್ಲಿ ತಂಡ್ರಾ ಹೊಳೆಗೆ ಸೇತುವೆ ನಿರ್ಮಾಣ ಆಗಬೇಕು. ಹಾಗೇನೆ ದೋಣಿ ಕಡುವಿನಲ್ಲಿ ಸಂಪರ್ಕ ಸೇತುವೆ ಬೇಕು. ಬೇಸಿಗೆಯಲ್ಲಿ ಕೆಲಸ ಆರಂಭಿಸದಿದ್ದರೆ ಯಾವ ಸರ್ಕಾರಿ ಸಮಾರಂಭವನ್ನು ನಡೆಸೋಕೆ ಬಿಡೋದಿಲ್ಲ ಅಂತ ಬಲ್ಲಮಾವುಟಿ ಗ್ರಾಮ ಪಂಚಾಯತ್ ಸದಸ್ಯ ಕರವಂಡ ಲವಾನಾಣಯ್ಯ ಎಚ್ಚರಿಸಿದ್ದಾರೆ. ಬಲ್ಲಮಾವುಟಿ ಒಂದು ಸಂಪರ್ಕ ಒಂದು ದೋಣಿ ಕಡುವಂತಹ ಸ್ಥಳದಲ್ಲಿ ಬ್ರಿಟಿಷರ ಕಾಲದಲ್ಲಿ ಒಂದು ಸೇತುವೆಗೆ ಶಂಕುಸ್ಥಾಪನೆ ಆಗಿ ಯಾವುದೋ ಕಾರಣಕ್ಕಾಗಿ ನೆನೆಯಾಗಿ ಬಿದ್ದಿರತಕ್ಕಂಥದ್ದು. ಆದರೆ ಇಲ್ಲಿವರೆಗೂ ಆ ಜಿಲ್ಲಾಡಳಿತ ಇಲ್ಲಿಗೆ ಒಂದು ಮುಳುಗು ಸೇತುವೆ ಆದರೂ ಅಥವಾ ಯಾವುದೋ ಒಂದು ಒಳ್ಳೆಯ ಒಂದು ಸೇತುವೆ ನಿರ್ಮಿಸಿ ಜನರಿಗೆ ಸಂಪರ್ಕ ಸಾಧನವನ್ನು ಇದುವರೆಗೂ ಬಳಸಿಕೊಟ್ಟಿಲ್ಲ. ಕಾರಣ ಏನು, ಹಲವರು
ಹೋಗಲ ಅಥವಾ ಅವರ ಒಂದು ಇಚ್ಛಾಶಕ್ತಿಗಾಗಿ ನಡ್ಕೊಳ್ತಾ ಇದ್ದಾರೆ. ಗರ್ಭಿಣಿ ಹೆಂಗಸು ಕಾಯಿಲೆ ಹಿಡಿದವರನ್ನು ಕರ್ಕೊಂಡು ಹೋಗಲಿಕ್ಕೆ ಅಂತ ಯಾವುದೇ ಒಂದು ವ್ಯವಸ್ಥೆಗಳು ಅಲ್ಲಿ ಬೇರೆ ಬದಲಿ ವ್ಯವಸ್ಥೆ ಇಲ್ಲ. ಬದಲಿ ವ್ಯವಸ್ಥೆ ಇದ್ರೂ ಸಹ ಅದು ಒಂದು ಬಿದಿರಿನ ಒಂದು ನಾವೇನು ಪಾಲ ಅಂತ ಹೇಳ್ತೀವಿ ಆ ಪಾಲದಲ್ಲಿ ಹೋಗ್ತಕ್ಕಂಥ ವ್ಯವಸ್ಥೆ ಆಗ್ತಾಯಿದೆ. ಅದರೂ ಸಹ ಜೀವನ ಕೈಯಲ್ಲಿ ಇಟ್ಕೊಂಡು ಹೋಗತಕ್ಕಂಥ ಒಂದು ವ್ಯವಸ್ಥೆ ತುಂಬ ಕಷ್ಟ ಇದೆ. ಸರ್ಕಾರಿ ವೈದ್ಯರ ಹುದ್ದೆಗಳನ್ನು ಕಡಿತಗೊಳಿಸುವಂತೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ಹೊರಡಿಸಿರುವ ಆದೇಶಕ್ಕೆ ಕರ್ನಾಟಕ ರಾಜ್ಯ ವೈದ್ಯಾಧಿಕಾರಿಗಳ ಸಂಘದ ಕೊಡಗು ಜಿಲ್ಲಾ ಶಾಖೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದೆ. ಆದೇಶವನ್ನು ಹಿಂಪಡೆಯುವಂತೆ ಆಗ್ರಹಿಸಿ ಸೆಪ್ಟೆಂಬರ್ 15 ಮುಖ್ಯಮಂತ್ರಿಗಳ ನಿವಾಸದ ಎದುರು ಮನವಿ ಸಲ್ಲಿಸಲಾಗುವುದು ಎಂದು ಹೇಳಿದ ಸಂಘದ ಪದಾಧಿಕಾರಿಗಳು ಅಕಸ್ಮಾತ್ ನಕಾರಾತ್ಮಕ ಪ್ರತಿಕ್ರಿಯೆ ವ್ಯಕ್ತಗೊಂಡಲ್ಲಿ ಸೇವೆಯಿಂದ ಮುಕ್ತಗೊಳಿಸುವಂತೆ ಕೋರಿ ಹುದ್ದೆಗೆ ರಾಜೀನಾಮೆ ಸಲ್ಲಿಸಲಾಗುವುದೆಂದು ತಿಳಿಸಿದ್ದಾರೆ. ಜಿಲ್ಲಾ, ತಾಲೂಕು ಹಾಗೂ ಸಮುದಾಯ ಆರೋಗ್ಯ ಕೇಂದ್ರ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವೈದ್ಯರ ಹುದ್ದೆಗಳನ್ನು ಕಡಿತಗೊಳಿಸುವಂತೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ಹೊರಡಿಸಿರುವ ಆದೇಶಕ್ಕೆ ಕರ್ನಾಟಕ ರಾಜ್ಯ ವೈದ್ಯಾಧಿಕಾರಿಗಳ ಸಂಘದ ಕೊಡಗು ಜಿಲ್ಲಾ ಶಾಖೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದೆ. ಈ ಆದೇಶವನ್ನು ರದ್ದುಪಡಿಸುವಂತೆ ಆಗ್ರಹಿಸಿರುವ ಸಂಘದ ಪದಾಧಿಕಾರಿಗಳು ತಪ್ಪಿದಲ್ಲಿ ಸೆಪ್ಟೆಂಬರ್ 15 ರಾಜ್ಯದ ಎಲ್ಲಾ ಸರ್ಕಾರಿ ವೈದ್ಯರುಗಳು ಮುಖ್ಯಮಂತ್ರಿಗಳ ನಿವಾಸದೆದುರು ಸಮಾವೇಶಗೊಂಡು ತಮ್ಮ ಹುದ್ದೆಗೆ ರಾಜೀನಾಮೆ ಸಲ್ಲಿಸುವುದಾಗಿ ಹೇಳಿದ್ದಾರೆ. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಕರ್ನಾಟಕ ರಾಜ್ಯ ವೈದ್ಯಾಧಿಕಾರಿಗಳ ಸಂಘದ ಕೊಡಗು ಜಿಲ್ಲಾ ಶಾಖೆಯ ಕಾರ್ಯದರ್ಶಿ ಡಾಕ್ಟರ್ ಎಂ ಸದಾಶಿವಪ್ಪ ಮಾತನಾಡಿ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ಫೆಬ್ರವರಿ 18 ಹೊರಡಿಸಿರುವ ಆದೇಶದಲ್ಲಿ ಮಂಜೂರಾದ ವೈದ್ಯ ಹುದ್ದೆಗಳನ್ನು ಕಡಿತಗೊಳಿಸುವಂತೆ ಆದೇಶಿಸಿದ್ದಾರೆ. ಇದರಿಂದ ಕೆಲವೇ ಕೆಲವು ಮೂಲಭೂತ ಸೌಕರ್ಯಗಳೊಂದಿಗೆ ಕರ್ತವ್ಯ ನಿರ್ವಹಿಸುವುದು ಕಷ್ಟಸಾಧ್ಯವಾಗಿದೆ ಎಂದು ಹೇಳಿದರು. 410 ಹಾಸಿಗೆ ಸಾಮರ್ಥ್ಯದ ಮಡಿಕೇರಿಯ ಜಿಲ್ಲಾಸ್ಪತ್ರೆಯಲ್ಲಿ ಒಟ್ಟು 36 ವೈದ್ಯ ಹುದ್ದೆಗಳಿದ್ದು ಇದೀಗ 23 ವೈದ್ಯರು ಕಾರ್ಯನಿರ್ವಹಿಸುತ್ತಿದ್ದು, ಈ ಆದೇಶ ಜಾರಿಗೊಂಡು ಹುದ್ದೆ ಕಡಿತಗೊಂಡಲ್ಲಿ ಕೇವಲ 15 ವೈದ್ಯರು ಮಾತ್ರ ಕಾರ್ಯನಿರ್ವಹಿಸಬೇಕಾಗುತ್ತದೆ. ಈ ಆದೇಶದಂತೆ ಜಿಲ್ಲಾಸ್ಪತ್ರೆಯಲ್ಲಿ 3 ಫಿಸಿಷಿಯನ್ ಬದಲಿಗೆ ಒಬ್ಬರು, 3 ಸರ್ಜನ್ ಬದಲಿಗೆ ಒಬ್ಬರು ಮಾತ್ರ ಕಾರ್ಯನಿರ್ವಹಿಸಬೇಕಾಗುತ್ತದೆ ಎಂದು ಡಾಕ್ಟರ್ ಸದಾಶಿವಪ್ಪ ಅಸಮಾಧಾನ ವ್ಯಕ್ತಪಡಿಸಿದರು. ಅಲ್ಲಿಗೆ ಒಬ್ಬರೇ ಫಿಸಿಷಿಯನ್ ಸಾಕು. ಈಗ ಆಕ್ಚುಲಿ ಹುದ್ದೆ ಇರೋದು 3 ಹುದ್ದೆಯಲ್ಲಿ ಇವರು 3 ಹುದ್ದೆ ಅವಶ್ಯಕತೆ ಇಲ್ಲ, ಒಂದೇ ಹುದ್ದೆ ಸಾಕು ಅಂತ ಅಂದ್ಬಿಟ್ಟು ನಮ್ಮಲ್ಲಿ ಒಂದು ಆದೇಶ ಇದ್ದು ನಮ್ಮ ಒಂದು ಉದಾಹರಣೆ ಕೊಡ್ತಾ ಇದ್ದರು. ಸೊ ನಮ್ಮ ಜಿಲ್ಲಾಸ್ಪತ್ರೆಯಲ್ಲಿ ಆಕ್ಚುಲಿ 410 ಹಾಸ್ಪಿಟಲ್ ಇದೆ. ನಮ್ಮಲ್ಲಿ ICU ಫೆಸಿಲಿಟಿ, ನಮ್ಮಲ್ಲಿ ಡಯಾಲಿಸಿಸ್ ಫೆಸಿಲಿಟಿ ಮತ್ತು ತುರ್ತು ಚಿಕಿತ್ಸಾ ಒಂದು ಸೌಲಭ್ಯ ಎಲ್ಲನೂ ಇರುವಾಗ ಒಬ್ಬರೇ ಫಿಸಿಷಿಯನ್ನು ದಿನಾಲೂ ಅವ್ರ ಪ್ರಾರಂಭಗಳಲ್ಲೂ ಕರ್ತವ್ಯ ನಿರ್ವಹಿಸಬೇಕು, ಜೊತೆಗೆ ಈ ತುರ್ತು ಚಿಕಿತ್ಸಾ ವಿಭಾಗದಲ್ಲೂ ನೋಡ್ಕೊಳ್ಬೇಕು, ICU ಡಯಾಲಿಸಿಸ್ಗೂ ಸಹ ಇನ್ಚಾರ್ಜ್ ಆಗಬೇಕು. ಅಂಥವ್ರು ಪ್ರತಿನಿತ್ಯ ಒಬ್ಬರೇ ಫಿಸಿಷಿಯನ್ನು ಕೆಲಸ ಮಾಡೋದ್ರಿಂದ ಕಷ್ಟ ಆಗ್ತದೆ, ಅವರಿಗೆ ದೈನಂದಿನ ಕೆಲಸಗಳನ್ನು ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಏನಾಗುತ್ತೆ, ಸಾರ್ವಜನಿಕರುಗಳಿಗೆ ಈ ಒಂದೇ ಫಿಸಿಷಿಯನ್ನು ಇಡೀ 365/7 ನೋಡ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ. ಸಂಘದ ಉಪಾಧ್ಯಕ್ಷ ಡಾಕ್ಟರ್ ವಿಶ್ವನಾಥ್ ಸಿಂಪಿ ಮಾತನಾಡಿ, ನೂತನ ಆದೇಶದನ್ವಯ ಮೂಲಭೂತ ಸೌಲಭ್ಯಗಳಿಲ್ಲದೆ ವೈದ್ಯರುಗಳು ಒತ್ತಡದಿಂದ ಕಾರ್ಯನಿರ್ವಹಿಸಬೇಕಾದಂತಹ ಅನಿವಾರ್ಯತೆ ತಲೆದೋರಲಿರುವುದರಿಂದ ಕೂಡಲೇ ಆದೇಶವನ್ನು ಹಿಂಪಡೆಯುವಂತೆ ಮನವಿ ಮಾಡಿದರು. ಕೇಂದ್ರ ಸಂಘದ ಸಂಚಾಲಕ ಡಾಕ್ಟರ್ ಅನಿಲ್ ಧವನ್ ಮಾತನಾಡಿ, ವೈದ್ಯರ ವೇತನವನ್ನು ಹೆಚ್ಚಿಸುವುದಾಗಿ ಆರೋಗ್ಯ ಸಚಿವರು ನೀಡಿದ ಭರವಸೆ ಹುಸಿಯಾಗಿದೆ ಎಂದು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಅಲ್ಲದೆ ಇದೀಗ ವೈದ್ಯರ ಹುದ್ದೆಗಳನ್ನು ಕಡಿತಗೊಳಿಸುವ ಆದೇಶ ಹೊರಡಿಸಿದ್ದು ಇದು ಸಂಪೂರ್ಣ ಅವೈಜ್ಞಾನಿಕವಾಗಿದೆ ಎಂದು ಅನಿಲ್ ಧವನ್ ಅಸಮಾಧಾನ ವ್ಯಕ್ತಪಡಿಸಿದರಲ್ಲದೆ ಆದೇಶ ರದ್ದುಪಡಿಸುವಂತೆ ಕೋರಿ ರಾಜ್ಯ ಉಚ್ಚ ನ್ಯಾಯಾಲಯದ ಮೊರೆ ಹೋಗುವಂತೆ ಸಂಘದ ಕೇಂದ್ರ ಸಮಿತಿ ಸಭೆಯಲ್ಲಿ ನಿರ್ಣಯ ಕೈಗೊಳ್ಳಲಾಗಿದ್ದು, ರಾಜ್ಯಾದ್ಯಂತವಿರುವ ಸಮಿತಿಯ ಸದಸ್ಯರು ಸೆಪ್ಟೆಂಬರ್ 15 ಮುಖ್ಯಮಂತ್ರಿಯವರ ನಿವಾಸದ ಎದುರು ಸಮಾವೇಶಗೊಂಡು ಆದೇಶ ಹಿಂಪಡೆಯುವಂತೆ ಮನವಿ ಸಲ್ಲಿಸಲಾಗುವುದು. ಅಕಸ್ಮಾತ್ ನಕಾರಾತ್ಮಕ ಪ್ರತಿಕ್ರಿಯೆ ವ್ಯಕ್ತಗೊಂಡಲ್ಲಿ ಸೇವೆಯಿಂದ ಮುಕ್ತಿಗೊಳಿಸುವಂತೆ ಕೋರಿ ಹುದ್ದೆಗೆ ರಾಜೀನಾಮೆ ಸಲ್ಲಿಸಲಾಗುವುದು ಎಂದು ಅನಿಲ್ ಧವನ್ ಹೇಳಿದರು. ಈಗ ಮೊನ್ನೆ ದಿನ ಹೇಳ್ತಾರೆ ಆರ್ಥಿಕ ಇಲಾಖೆಯಲ್ಲಿ ಪ್ರಸ್ತಾವನೆ ಆಕ್ಷೇಪಣೆ ಮಾಡಿದ್ದಾರೆ, ಈಗ ನಮ್ಮ ಕೈಲಿ ಏನೂ ಆಗಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಈ ರೀತಿ ಸುಮ್ಮನೆ ಬಂದು ಈ ರೀತಿ ಪತ್ರಿಕಾ ಮಾಧ್ಯಮದಲ್ಲಿ ಹೇಳಿದ್ರೆ ಸಾರ್ವಜನಿಕರಿಗೆ ಎಕ್ಸಾಂಪಲ್ ಈಗ ನಮ್ಮನೆ ಒಳಗಡೆ ನಿಮ್ಗೆ ನಮಗೆ ನಂಬ್ತಾ, ಈಗ ಸಚಿವರು ಹೇಳಿದ್ದಾರೆ 125,000 ಸಂಬಳ ನಿಮಗೆ ಅಂತಾರೆ, ನಾವು ತಗೊಂಡೋಗುವಂಥದ್ದು 50-60,000 ತಗೊಂಡ್ರೆ ಮನೆಯಲ್ಲಿ ಒಂಥರ ಅನುಮಾನ ಪಡ್ತಾರೆ. ಈ ತಿಂಗಳ 15 ಒಳಗಡೆ ಅದನ್ನ ರದ್ದು ಮಾಡಬೇಕು ನೀವು ಹೊರಡಿಸಿರುವಂತಹ ಆದೇಶನ, ಮತ್ತು ಒಂದು ವೇಳೆ ಹೊರಡಿಸಲಿಲ್ಲ ಅಂದ್ರೆ ಸನ್ಮಾನ್ಯ ಸರ್ವೋಚ್ಚ ಇದು ಉಚ್ಚ ನ್ಯಾಯಾಲಯಕ್ಕೆ ನಾವು ರಿಟ್ ಅರ್ಜಿನ ಹಾಕ್ಬಿಟ್ಟು ಅದ್ರ ಬಗ್ಗೆ ಅದನ್ನ ನಾವು ಸ್ವಲ್ಪ ಹೋರಾಡ್ತೀವಿ.
ಗೋಷ್ಠಿಯಲ್ಲಿ ಸಂಘದ ಸದಸ್ಯ ಡಾಕ್ಟರ್ ನವೀನ್ ಕುಮಾರ್ ಉಪಸ್ಥಿತರಿದ್ದರು. ಟಿವಿ ಒನ್ ನ್ಯೂಸ್ ಮಡಿಕೇರಿ. ಟಿವಿ ಒನ್ ನ್ಯೂಸ್ ನಲ್ಲಿ ಒಂದು ಸಣ್ಣ ಕಮರ್ಷಿಯಲ್ ಬ್ರೇಕ್. ಟಾಟಾ ಮೋಟಾರ್ ಹಾರಿಜಾನ್ ನೆಕ್ಸ್ಟ್ ಆರ್ಎಸ್ ಕಾರ್ Mega Monsoon XT offered on all Tata cars. Test drive any Tata cars and win gold coin daily. Offer for the month. Nano up to rupees 40,000 cash benefit. Indica rupees 40,000 cash benefit. Vista up to rupees 60,000. Indigo up to rupees 30,000. Manza rupees 15,000 to 95,000 rupees. Sumo up to rupees 35,000. Venture up to rupees 45,000. Safari Storm 40,000 to 1,00,000 rupees benefit. Arya up to 30,000 rupees. Special finance scheme. On road funding up to 90%. No income proof funding up to 80%. Lowest EMI of rupees 3,999 on Nano. Lowest interest rate at 8.5%. For state government and central government employees. RS Car, opposite Kaveri Hall, Race Course Road, Madikeri. Phone 08272-22118-22199. RS Car, opposite Reliance Petrol Bank, Ponnambit Road, Donikoppa. Contact 08274-247130. Tata Motor, Horizon Next, RS Car. Terms and conditions apply. AM Traders, branch of PN Stores, Ponnambit Road, Godikuppal. ವಿಶ್ವವಿಖ್ಯಾತಿ ಹೆಸರು ಪಡೆದಿರುವ ವಿಶ್ವದರ್ಜೆಯ ಏಜಿಎಲ್ ಟೈಲ್ಸ್ ಅಧಿಕೃತ ಮಾರಾಟಗಾರರು. ನಮ್ಮಲ್ಲಿ ಡಿಜಿಟಲ್ ವಾಲ್ ಟೈಲ್ಸ್, ಆಲ್ ಸೈಜಸ್ ಸೆರಾಮಿಕ್ ವಾಲ್ ಟೈಲ್ಸ್, ಮ್ಯಾಟ್ ಫಿನಿಶ್ ಟೈಲ್ಸ್, ಫ್ಲೋರ್ ಟೈಲ್ಸ್, ಕಿಚನ್ ಟೈಲ್ಸ್, ವೆಟ್ರಿಫೈಡ್ ಫ್ಲೋರ್ ಟೈಲ್ಸ್, ವೆಟ್ರಿಫೈಡ್ ಪಾಲಿಶ್ ಟೈಲ್ಸ್, ಡಬಲ್ ಚಾರ್ಜ್ಡ್ ವೆಟ್ರಿಫೈಡ್ ಟೈಲ್ಸ್, ಪೋರ್ಸಲೈನ್ ವೆಟ್ರಿಫೈಡ್ ಟೈಲ್ಸ್, ಸೆರಾಮಿಕ್ ಫ್ಲೋರ್ ಟೈಲ್ಸ್ ಹಾಗೂ ಸ್ಯಾನಿಟರಿ, ಸೆರಾ, ಕಮೋಡ್, ಟ್ಯಾಬ್ಸ್, ವಾಶ್ ಮಿಷಿನ್ ವಿವಿಧ ವಿನ್ಯಾಸ, ವಿವಿಧ ಡಿಸೈನ್ಗಳಲ್ಲಿ ಲಭ್ಯ. ಎಜಿಎಲ್ ಟೈಲ್ಸ್, ಆಥರೈಸ್ಡ್ ಡೀಲರ್ ಇನ್ ಕೂರ್ಗ್. ಎಎಂ ಟ್ರೇಡರ್ಸ್, ಬ್ರಾಂಚ್ ಆಫ್ ಪಿಎನ್ ಸ್ಟೋರ್ಸ್, ಪೊನ್ನಂಪೇಟ್ ರೋಡ್, ಗೋಣಿಕೊಪ್ಪಲ್. ಕಾಲ್ 9880625773. What happens if I press the accelerator instead of the brake? It comes with airbags, sir. And if I indicate right but go left? It's got door impact crossbar, sir. And if I park on a slope without the handbrake on? Sir, you do know how to drive, right? I'll take it. Happy birthday, sweetheart. Enjoy the confidence. Enjoy the engineering. For Coorg inquiries and test drives, bookings, contact Volkswagen showroom opposite to IDBI Bank, College Road, Madikeri. Srinivas 9611-586-243. Srinivas 9611-586-231. Volkswagen, das Auto. Deep Kala, exclusive designer studio. Deep Kala has harmonious range of women's wear of design sari, party wear, salwar suit, wedding gagras, party wear gowns only at Deep Kala. Engagement, marriage, anniversary and for any occasion, find your sari, salwar kameez, dress materials. Ramzan Habbada Prayukta Vishesha Kudugigalu Inde Bheti Kodi. Deep Kala, opposite Uma Theatre, Uma Theatre Road, near Gandhi Square, RRR Hotel, Mysore. Contact 0821-4247-386. Bharati Radio House, Madikeri, Godikoppa. Special monsoon discount offer. Room heater, water heater, washing machine, micro oven and cloth dryer. Old TV exchange rupees 2000 to 10,000. Fridge rupees 2000 to 4,000. Washing machine rupees 2000 to 4,000. Mixie rupees 1000 to rupees 1500. And attractive exchange only at Bharati Radio House. On V-God water heater, rupees 1000 discount.
Sony CyberShot camera and all branded home appliances in one room. Bharati Radio House, all electronics items and exclusive Sony branded showroom only at Bharati Radio House. Opposite Kaveri Hall, Racecourse Road, Madikeri. Number 1 electronic showroom in Coorg, Bharati Radio House, Madikeri, Gonikoppa. Coorg Trails, tourist hotspot. A one-stop shop for all your gifting needs. Be it weddings, naming ceremony, housewarming, birthday, anniversary, or any other occasions. Visit Coorg Trails for a variety of gifts. Opposite War Memorial, Kaveri Group Building, Old Spencer Building, Madikeri. Phone number 0872-220-491. Mobile 9342-63-2813. 9888-666-5459. Coorg Trails, tourist hotspot. Coorg Institute of Technology, Phnom Penh, the education destination. Vibrant campus offering a truly global learning experience. CIT, established in 1999, is nestled in the sprawling 34-acre campus. CIT, the dream unfolds your way. Excellent infrastructure and highly qualified faculties. Regular industry-institute interface. Secured 6 VTU ranks and CIT in top 10 engineering colleges listed in South Zone of Karnataka. On-campus hostels for boys and girls and excellent residential facilities for staff members. College bus facilities from Virajpur, Donikapur, Srimangala, and Phnom Penh. 24/7 security, ATM, post office, canteen, central library. Equal importance to co-curricular and extracurricular activities. Courses offered: Computer Science and Engineering, Information Science and Engineering, Mechanical Engineering, Electronics and Communication Engineering, Industrial Relation, Infosys Campus Connect, Wipro Mission 10X, PCS Ion, Monsters College. For admissions, contact 0827424971, 261151. Email ID info@citcoorg.edu.in. Website www.citcoorg.edu.in. ಉತ್ತಮ ಸಮಾಜದ ನಿರ್ಮಾಣದಲ್ಲಿ ವಿದ್ಯಾರ್ಥಿಗಳು ಹಾಗೂ ಯುವ ಜನಾಂಗದ ಪಾತ್ರ ಬಹುಮುಖ್ಯ ಎಂದು ಕುಶಾಲನಗರ ಪೊಲೀಸ್ ಠಾಣಾಧಿಕಾರಿ ಅನೂಪ್ ಮಾದಪ್ಪ ಹೇಳಿದ್ದಾರೆ. ಕಾನೂನು ಬಾಹಿರ ಕೃತ್ಯಗಳಲ್ಲಿ ಪಾಲ್ಗೊಳ್ಳದೆ ಸುಂದರವಾದ ಜೀವನ ನಡೆಸಿ ಎಂದು ಅನೂಪ್ ಕರೆ ನೀಡಿದ್ದಾರೆ. ಮಾತಾಪಟ್ಟಣದಲ್ಲಿರುವ ಕೆಎಂಟಿ ಶಿಕ್ಷಣ ಸಂಸ್ಥೆಯ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದ ಕುಶಾಲನಗರ ಪೊಲೀಸ್ ಠಾಣಾಧಿಕಾರಿ ಅನೂಪ್ ಮಾದಪ್ಪ, ಇಂದು ವಿದ್ಯಾರ್ಥಿಗಳು ನೈತಿಕ ಮೌಲ್ಯಗಳನ್ನು ಪಾಲಿಸುವ ಮೂಲಕ ಸಮಾಜದ ಸಂಸ್ಕೃತಿ ಸಂಸ್ಕಾರಗಳನ್ನು ಎತ್ತಿ ಹಿಡಿಯಬೇಕಿದೆ. ಗುರು ಹಿರಿಯರಿಗೆ ಹಾಗೂ ಹೆತ್ತವರಿಗೆ ಸದಾ ವಿಧೇಯರಾಗುವ ಮೂಲಕ ತಮ್ಮ ಸಚ್ಚಾರಿತ್ರವನ್ನು ಉಳಿಸಿಕೊಳ್ಳಬೇಕಿದೆ ಎಂದು ಕರೆ ನೀಡಿದರು. ವಿದ್ಯಾರ್ಥಿಗಳು ಇತ್ತೀಚಿನ ದಿನಗಳಲ್ಲಿ ಅನೇಕ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುತ್ತಾ ತಮ್ಮ ಸುಂದರವಾದ ಬದುಕನ್ನು ನಾಶ ಮಾಡಿಕೊಳ್ಳುವಂತಹ ಬೆಳವಣಿಗೆಗಳು ನಡೆಯುತ್ತಿದೆ. ಇಂಥ ಮಾರಕ ಚಟುವಟಿಕೆಗಳಿಂದ ಯುವ ಜನಾಂಗ ದೂರ ಉಳಿಯಬೇಕಿದೆ ಎಂದು ಹೇಳಿದ ಅನೂಪ್ ಮಾದಪ್ಪ, ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳು ಹಾಗೂ ಬಹುಮುಖ್ಯವಾದ ನೈತಿಕ ಮೌಲ್ಯಗಳನ್ನು ಒಡಮೂಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಬೇಕೆಂದು ಕರೆ ನೀಡಿದರು. ತಗೊಂಡು ನಶಾ ತಗೊಂಡು ನೀವು ಪಬ್ಲಿಕ್ ಪ್ಲೇಸ್ನಲ್ಲಿ ಕೂರ್ತೀರಿ, ಗ್ರೌಂಡ್ಸ್ನಲ್ಲಿ ಕೂರ್ತೀರಿ, ನಮಗೆ ಪಬ್ಲಿಕ್ಸ್ ಬಂದು ಫೋನ್ ಮಾಡ್ತಾರೆ, ಫೋನ್ ಮಾಡಿ ನಮ್ಗೆ ಹೇಳ್ತಾರೆ ಸರ್ ಈ ಹುಡುಗರು ಹಾಳಾಗ್ತಾ ಇದ್ದಾರೆ, ಅವರು ಸೇವಿ ಕಾರ್ಡ್ ತಗೋತಾರೆ, ಗಾಂಜಾ ತಗೋತಾರೆ. ಫೇಸ್ಬುಕ್ನಲ್ಲಿ ನೀವು ಫ್ರೆಂಡ್ಸ್ ಮಾಡೋದಕ್ಕೆ ನಿಮಗೆ ಗೊತ್ತಿರೋವನ್ನು ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಹಾಗೆಯೇ ವಾಟ್ಸಪ್ನಲ್ಲಿ ಪ್ಲೀಸ್ ಡೋಂಟ್ ಸೆಂಡ್ ಎನಿ ಪ್ರೋನ್ ಸ್ಟ್ರೀಮ್ಸ್ ಆರ್ ಎನಿ ಆಫ್ ಯುವರ್ ಫೋಟೋಸ್ ಟು ಯುವರ್ ಫ್ರೆಂಡ್ಸ್. ಬಂದಿದ್ದೀರಿ ಕಾಲೇಜಿಗೆ ಬಂದು ಫ್ರೆಶರ್ಸ್ ಇದ್ದೀರಿ ಅಲ್ಲ, ಅಲ್ಲಿಗೂ ಕೂಡ ಎಲ್ಲರಿಗೂ ಅಷ್ಟೇ, ಇನ್ಸ್ಟಿಟ್ಯೂಷನ್ಗೂ ಕೂಡ ಒಳ್ಳೆ ಹೆಸರು ತರಬೇಕು, ನಿಮಗೂ ಕೂಡ ಒಳ್ಳೆ ಯಶಸ್ಸು. ಶಾಲಾ ಆವರಣದಲ್ಲಿ ವಿದ್ಯಾರ್ಥಿಗಳು ಹಮ್ಮಿಕೊಂಡಿದ್ದ ವನ ಮಹೋತ್ಸವದಲ್ಲಿ ಅನೂಪ್ ಮಾದಪ್ಪ ಸಸಿ ನೆಟ್ಟರು. ಕಾರ್ಯಕ್ರಮದಲ್ಲಿ ಸುಂಟಿಕೊಪ್ಪದ ಸ್ವಸ್ಥ ಸಂಸ್ಥೆಯ ವಿಶೇಷ ಅಗತ್ಯತೆಯುಳ್ಳ ಮಕ್ಕಳನ್ನು ಗೌರವಿಸಲಾಯಿತು. ಕೆಎಂಟಿ ಸಂಸ್ಥೆಯ ಅಧ್ಯಕ್ಷೆ ಕವಿತಾ ಮೋಹನ್, ಕಾರ್ಯದರ್ಶಿ ಕೇಚಪ್ಪನ ಮೋಹನ್, ಕಾಲೇಜಿನ ಪ್ರಾಂಶುಪಾಲ ಗಣಪತಿ, ಹಿರಿಯ ಶಿಕ್ಷಕಿ ಸುಮಿತಾ, ವಿದ್ಯಾರ್ಥಿ ಸಂಘದ ಪದಾಧಿಕಾರಿಗಳಾದ ರತನ್, ಅಫೀಜಾ, ಮೇಘನಾ, ಭವಾನಿ, ಶ್ರಾವ್ಯ, ಉಮ್ರಾಜ್, ಶಬೀನಾ ಬೇಗಂ, ನೌಫಲ್ ಕಾರ್ಯಕ್ರಮದಲ್ಲಿದ್ದರು. ವಿದ್ಯಾರ್ಥಿಗಳಿಂದ ವೈವಿಧ್ಯಮಯ ಸಾಂಸ್ಕೃತಿಕ ಚಟುವಟಿಕೆಗಳು ನಡೆದವು.
ಟಿವಿ ವನ್ ನ್ಯೂಸ್ ಕುಶಾಲನಗರ್ ಬ್ಯೂರೋ. ಸೋಮವಾರಪೇಟೆ ನಗರ ಪತ್ರಕರ್ತರ ಸಂಘದ ಆಶ್ರಯದಲ್ಲಿ ಪತ್ರಿಕಾ ದಿನಾಚರಣೆಯನ್ನು ಆಚರಿಸಲಾಯಿತು. ಸಮಾರಂಭದಲ್ಲಿ ಶಾಸಕ ಅಪ್ಪಚ್ಚು ರಂಜನ್ ಮಾತನಾಡಿ, ಪತ್ರಕರ್ತರು ಸರ್ಕಾರ ಮತ್ತು ಸಮಾಜದ ನಡುವೆ ಸಂಪರ್ಕ ಸೇತುವೆಯಾಗಿ ಕಾರ್ಯನಿರ್ವಹಿಸುವಂತೆ ಕರೆ ನೀಡಿದರು. ಮುದ್ರಣ ಮತ್ತು ದೃಶ್ಯ ಮಾಧ್ಯಮದ ಪತ್ರಕರ್ತರು ಸರ್ಕಾರ ಮತ್ತು ಸಮಾಜದ ನಡುವೆ ಸಂಪರ್ಕ ಸೇತುವೆಯಾಗಿ ಕೆಲಸ ಮಾಡಬೇಕೆಂದು ಶಾಸಕ ಅಪ್ಪಚ್ಚು ರಂಜನ್ ಹೇಳಿದರು. ಸೋಮವಾರಪೇಟೆ ಪತ್ರಿಕಾ ಭವನ ಟ್ರಸ್ಟ್ ಮತ್ತು ನಗರ ಕಾರ್ಯನಿರತ ಪತ್ರಕರ್ತರ ಸಂಘದ ಆಶ್ರಯದಲ್ಲಿ ಸ್ಥಳೀಯ ಪತ್ರಿಕಾ ಭವನದಲ್ಲಿ ಆಯೋಜಿಸಲಾಗಿದ್ದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಶಾಸಕ ಅಪ್ಪಚ್ಚು ರಂಜನ್ ಮಾತನಾಡಿ, ಪತ್ರಕರ್ತರು ಸಮಾಜಕ್ಕೆ ಪೂರಕವಾದ ವರದಿಗಳನ್ನು ಮಾಡಬೇಕು. ಸಮಾಜಕ್ಕೆ ಏನು ಆಗಬೇಕಾಗಿದೆ ಎಂಬುದನ್ನು ವಿಮರ್ಶೆ ಮಾಡಬೇಕು. ವೈಭವೀಕರಣ ಅಥವಾ ವ್ಯಕ್ತಿಗಳ ವೈಯಕ್ತಿಕ ಬದುಕಿಗೆ ತೇಜೋವಧೆ ಉಂಟು ಮಾಡುವ ವರದಿಗಳನ್ನ ಮಾಡುವಾಗ ಎಚ್ಚರಿಕೆಯಿಂದ ಇರಬೇಕೆಂದು ಶಾಸಕ ರಂಜನ್ ಸಲಹೆ ನೀಡಿದರು. ಅದರಲ್ಲೂ ಕೂಡ ಈ ರಾಜಕಾರಣಿಗಳು, ಪತ್ರಕರ್ತರು, ಅಧಿಕಾರಿಗಳು ಎಲ್ಲ ಒಂದು ರೀತಿಯಲ್ಲಿ ಬ್ಯಾಲೆನ್ಸ್ಡ್ ಆಗಿ ಹೋಗುವಂತ ಸಮಾಜವನ್ನು ತಿದ್ದುವ ರೀತಿಯಲ್ಲಿ, ವಿರೋಧ ಕಟ್ಟಿಕೊಳ್ಳುವಂತ ರೀತಿಯಲ್ಲಿ, ಕ್ಯಾರೆಕ್ಟರ್ ಅಸಾಸಿನ್ ಮಾಡಿದ ರೀತಿಯಲ್ಲಿ ಆ ಪತ್ರಿಕೆಯಲ್ಲಿ ಬರಹವನ್ನ ಬರೆಯುವಂತ ಕೆಲಸವನ್ನು ಮಾಡಿದಾಗ ಅದು ಸಮಾಜಕ್ಕೆ ಕೂಡ ಒಳ್ಳೇದಾಗ್ತದೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಪತ್ರಿಕಾ ಭವನ ಟ್ರಸ್ಟ್ ಅಧ್ಯಕ್ಷ ಎಸ್ ಮಹೇಶ್ ವಹಿಸಿದ್ರು. ವೇದಿಕೆಯಲ್ಲಿ ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ಜ್ಯೋತಿ ಶಿವಣ್ಣ, ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಲೀಲಾ ನಿರ್ವಾಣಿ, ತಹಶೀಲ್ದಾರ್ ಕೆ ರತ್ನ, ನಗರ ಪತ್ರಕರ್ತರ ಸಂಘದ ಅಧ್ಯಕ್ಷ ಬಿಎ ಭಾಸ್ಕರ್ ಉಪಸ್ಥಿತರಿದ್ರು. ಇದೇ ಸಂದರ್ಭ ಹಿರಿಯ ಪತ್ರಕರ್ತ ಬಿಆರ್ ನಾರಾಯಣ್, ಅಂಕಣಕಾರರಾದ ಟಿಸಿ ತಮ್ಮಯ್ಯ ಅವರನ್ನ ಸನ್ಮಾನಿಸಲಾಯಿತು. ಟಿವಿ ಒನ್ ನ್ಯೂಸ್, ಸೋಮವಾರಪೇಟೆ. ಆಗಸ್ಟ್ 15ರ ಸ್ವಾತಂತ್ರ್ಯೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸುವ ಸಂಬಂಧ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ಪೂರ್ವಭಾವಿ ಸಭೆ ಕುಶಾಲನಗರದಲ್ಲಿ ಜರುಗಿತು. ಕುಶಾಲನಗರ ಪಟ್ಟಣ ಪಂಚಾಯತ್ ವತಿಯಿಂದಲೇ ಸ್ವಾತಂತ್ರ್ಯೋತ್ಸವ ಆಚರಣೆ ಕುರಿತ ಗೊಂದಲದ ಬಗ್ಗೆಯೂ ಸಭೆಯಲ್ಲಿ ಚರ್ಚಿಸಲಾಯಿತು. ಕುಶಾಲನಗರದ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಜರುಗಿದ ಸಭೆಯಲ್ಲಿ ಸಮಿತಿ ಅಧ್ಯಕ್ಷರೂ ಆದ ಡಿವೈಎಸ್ಪಿ ನಾಗಪ್ಪ ಸ್ವಾತಂತ್ರ್ಯೋತ್ಸವ ನಡೆಸುವ ಸಂಬಂಧಿತ ಮಾಹಿತಿ ನೀಡಿದರು. ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಎಂಎನ್ ಚಂದ್ರಮೋಹನ್ ಮಾತನಾಡಿ, ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಈ ಬಾರಿಯೂ ಸ್ವಾತಂತ್ರ್ಯೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸಬೇಕಿದೆ. ಈ ಬಾರಿ ಕುಶಾಲನಗರ ಪಟ್ಟಣ ಪಂಚಾಯತ್ ವತಿಯಿಂದ ರಾಷ್ಟ್ರೀಯ ಹಬ್ಬಗಳನ್ನು ನಡೆಸುವ ಕುರಿತಾಗಿ ಅಭಿಪ್ರಾಯಗಳು ಕೇಳಿಬರುತ್ತಿವೆ. ಸಮಿತಿಯಲ್ಲಿ ಕೆಲವರು ಗೊಂದಲಗಳನ್ನು ಮೂಡಿಸುತ್ತಿರುವುದರಿಂದ ಇಂತಹ ಬೆಳವಣಿಗೆ ಕಂಡುಬರುತ್ತಿದೆ. ಆದ್ದರಿಂದ ಸಮಿತಿಯ ಕೆಲವು ಪದಾಧಿಕಾರಿಗಳನ್ನು ಈ ಬಾರಿ ಬದಲಿಸಬೇಕೇ ಬೇಡವೇ ಎಂಬ ಕುರಿತು ಚರ್ಚೆ ನಡೆಯಬೇಕಿದೆ ಎಂದು ಹೇಳಿದರು. ಸಮಿತಿಯ ಹಿರಿಯ ಸಲಹೆಗಾರ ವಿಎನ್ ವಸಂತ್ ಕುಮಾರ್ ಮಾತನಾಡಿ, ಕಳೆದ 14 ವರ್ಷಗಳ ಹಿಂದೆ ಪಟ್ಟಣದ ಹಿರಿಯರು ಹಾಗೂ ವಿವಿಧ ಸಂಘ ಸಂಸ್ಥೆಗಳು ಸೇರಿ ಅತ್ಯುತ್ತಮವಾದ ನಿರ್ಧಾರವನ್ನು ಕೈಗೊಂಡು ರಚಿಸಿರುವ ಸಮಿತಿಯ ಸ್ಥಾನಗಳು ಯಾವುದೇ ಕಾರಣಕ್ಕೂ ಬದಲಾಗಬಾರದು. ಇರುವ ಸಮಿತಿಗಳ ಪದಾಧಿಕಾರಿಗಳು ಈ ಹಿಂದಿನಂತೆಯೇ ತಮ್ಮ ಕಾರ್ಯಗಳನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಹೋಗಬೇಕು ಎಂಬ ಸಲಹೆ ನೀಡಿದರು. ಸ್ಥಾನದ ಗೌರವದ ಮೇಲೆ ಸರ್ಕಾರಿ ಅಧಿಕಾರಿಗಳು ಅದರ ಮುಖ್ಯಸ್ಥರಾಗಿದ್ದುಕೊಂಡು ಒಂದೊಂದು ಸಂಘ ಸಂಸ್ಥೆಯ ಪದಾಧಿಕಾರಿಗಳನ್ನು ತಗೊಂಡು ಆಯ್ಕೆ ಮಾಡಿ ನಾಟ್ ಬೈ ವರ್ಚು ಆಫ್ ದೇರ್ ನೇಮ್ ಆರ್ ಅದು ಇದು ಅವರ ಹುದ್ದೆಯ ಆಧಾರದ ಮೇಲೆ ಮಾಡಿದ್ದು. ಆ ಹುದ್ದೆಯ ಆಧಾರದ ಮೇಲೆ ಮಾಡಿದ್ದನ್ನು ಬದಲಾವಣೆ ಮಾಡ್ಕೊಂಡ್ಬಂದು ಈಗ ಡಿವೈಎಸ್ಪಿ ಅವರು ಬೇಡ, ಇನ್ನೊಬ್ರು ಬೇಡ ಅಂತಂದರೆ ಅದು ಮತ್ತೆ ಹೋಗುತ್ತೆ. ನಾವು ಸಾರ್ವಜನಿಕ ಕ್ಷೇತ್ರದಲ್ಲಿ ಕೆಲಸ ಮಾಡಿದವರು ನಾವು ನೋಡಿದ್ದೀವಿ, ಆಗಲ್ಲ, ಗುಂಪುಗಾರಿಕೆ ಆಗಿದೆ, ಪಾರ್ಟಿ ಬರುತ್ತೆ, ಮತ್ತೆ ಇನ್ನೊಂದು ಪಂಗಡಗಳು ಬರ್ತವೆ, ಅದು ಅದು ಹೋಗಬಾರ್ದು. ಸಮಿತಿ ಮಾಜಿ ಕಾರ್ಯದರ್ಶಿ ಕೆಎಸ್ ಮೂರ್ತಿ ಸಲಹೆ ನೀಡಿ, ಕಾರ್ಯಕ್ರಮಗಳ ನಿರ್ವಹಣೆಗೆ ಆರ್ಥಿಕ ಸಂಪನ್ಮೂಲವನ್ನು ಸಮಿತಿಗೆ ಸಂಬಂಧಪಟ್ಟ ಸಂಘ ಸಂಸ್ಥೆಗಳು ಹಾಗೂ ಶಾಲಾ ಕಾಲೇಜುಗಳಿಂದ ಸಂಗ್ರಹಿಸುವ ಕೆಲಸವಾಗಬೇಕು. ರಾಷ್ಟ್ರೀಯ ಹಬ್ಬಗಳ ಆಚರಣೆಗೆ ಹಣಕಾಸು ಕ್ರೋಢೀಕರಣಕ್ಕೆ ಸಾರ್ವಜನಿಕರ ಬಳಿ ತೆರಳುವುದನ್ನು ನಿಲ್ಲಿಸಬೇಕಿದೆ ಎಂದು ಹೇಳಿದರು. ಸಮಿತಿ ಖಜಾಂಚಿ ಶರವಣಕುಮಾರ್, ಪ್ರಮುಖರಾದ ಲೋಕೇಶ್ ಸಾಗರ್, ಸಬಲಂ ಭೋಜಣ್ಣ ರೆಡ್ಡಿ ಸಲಹೆ ನೀಡಿದರು. ವೃತ್ತ ನಿರೀಕ್ಷಕ ಸಂದೇಶ್ ಕುಮಾರ್ ಮಾತನಾಡಿ, ರಾಷ್ಟ್ರೀಯ ಹಬ್ಬಗಳ ಕಾರ್ಯಕ್ರಮ ಹಿಂದಿನಂತೆಯೇ ನಡೆದುಕೊಂಡು ಹೋಗಬೇಕಿದೆ ಎಂದರು. ಹಲವು ಗೊಂದಲಗಳ ನಡುವೆ ಸಮಿತಿಯ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸುವ ಸಂಬಂಧ ಸಭಾಧ್ಯಕ್ಷ ನಾಗಪ್ಪ ಸ್ವಾತಂತ್ರ್ಯೋತ್ಸವ ಆಚರಣೆಗೆ ಸಂಬಂಧಿಸಿದಂತೆ ಕೆಲವು ಸಮಿತಿಗಳನ್ನು ರಚಿಸಿದರು. ಕುಶಾಲನಗರ ಪೊಲೀಸ್ ಠಾಣಾಧಿಕಾರಿ ಅನೂಪ್ ಮಾದಪ್ಪ, ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷೆ ಪಾರ್ವತಿ ಮತ್ತಿತರರು ಹಾಜರಿದ್ದರು. ಟಿವಿ ಒನ್ ನ್ಯೂಸ್, ಕುಶಾಲನಗರ್ ಬ್ಯೂರೋ. ಈಗ ಸಣ್ಣದೊಂದು ಬ್ರೇಕ್. Royal World, welcome to the heritage and cultural capital in Mysore. Royal World showcases the finest symbol of the land's rich art tradition. Extensive collection of antiquities and furniture, handicrafts articles, gift items, paintings, wall frames, decorative flowers and flower vases, fancy items, toys, cook spices and so on. Every item will bring you joy of beauty and still pleasant memories of bygone era. Royal Collections, beyond your imagination. Number 1123, New Ashirwad Residency,
Arunachalam Street, opposite Zoo, Mysore. Please contact 9483532181, 9446736801. Royal World. ಅತ್ಯುತ್ತಮ ಡಿಸೈನ್ಗಳು, ಕ್ಲಾಸಿಕ್ ಕಲೆಕ್ಷನ್, ಪರಿಶುದ್ಧತೆ ಮತ್ತು ಪರಿಪೂರ್ಣತೆ, ಸಾಂಪ್ರದಾಯಿಕ ಮತ್ತು ಆಂಟಿಕ್ ಕಲೆಕ್ಷನ್, ನವೀನ ಮಾದರಿಯ ವಿವಾಹ ಆಭರಣಗಳು, ಅತಿ ಕಡಿಮೆ ಮೇಕಿಂಗ್ ಚಾರ್ಜ್, ಅತಿ ಕಡಿಮೆ ವೇಸ್ಟೇಜ್, ನಿಮಗೆ ಇಷ್ಟವಾದ ಜ್ಯುವೆಲರಿ ಶಾಪ್ ವಿಲ್ಕೋ ಗೋಲ್ಡ್ ಸೋಕ್ ಬೈಚನಲ್ಲಿ ಕುಶಾಲ್ ನಗರ. ಕೊಡಗಿನ ಜನತೆಯ ವಿಶ್ವಾಸಕ್ಕೆ ಹೆಸರುವಾಸಿಯಾಗಿರುವ ಮಡಿಕೇರಿಯ ಕೂರ್ಗ್ ಹೋಂಡಾ ನಾಡಿನ ಜನತೆಗೆ ಸಮರ್ಪಿಸುತ್ತಿದೆ. ಆಕ್ಟಿವಾ, ಆಕ್ಟಿವಾ 125, ಆಕ್ಟಿವಾ ಐ, ಡಿಯೋ ಸ್ಕೂಟರ್. ಒಂದು ಹೊಸ ಯುಗ, ಒಂದು ಹೊಸ ಕನಸು. ಡ್ರೀಮ್ ಯುಗ, ಡ್ರೀಮ್ ಯೋ. ಶೈನ್ ಯೂನಿಕಾರ್ನ್, ಟ್ರಿಗರ್, ಸಿಬಿಆರ್ ಸ್ಪೋರ್ಟ್ಸ್ ಬೈಕ್ಗಳು ನಮ್ಮಲ್ಲಿ ಲಭ್ಯ. ಹೋಂಡಾದ ಎಲ್ಲ ವಾಹನಗಳಿಗೂ HDFC ಮತ್ತು ಮುತ್ತೂಟ್ ಫೈನಾನ್ಸ್ ಸಾಲದ ಸೌಲಭ್ಯ. ನುರಿತ ಮೆಕ್ಯಾನಿಕ್ಗಳಿಂದ ಸರ್ವಿಸ್ ನಮ್ಮ ವೈಶಿಷ್ಟ್ಯ. ನಂಬಿಕೆಗೆ ಮತ್ತೊಂದು ಹೆಸರೇ ಕೂರ್ಗ್ ಹೋಂಡಾ. ಕೂಡಲೇ ಸಂಪರ್ಕಿಸಿ ಕೂರ್ಗ್ ಹೋಂಡಾ, ಸಿವಿ ಶಂಕರ್ ರೋಡ್, ನಿಯರ್ ಕಾವೇರಿ ಹಾಲ್, ಮಡಿಕೇರಿ. ಕಾಂಟ್ಯಾಕ್ಟ್ 9342797875, 9379607974. ಕನಸುಗಳನ್ನ ನೆನೆಸಾಗಿಸೋಣ ಮಡಿಕೇರಿಯ ಕೂರ್ಗ್ ಹೋಂಡಾ. ಕೆವಿಜಿ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಕುರುಂಜಿ ಬಾಗ್, ಸುಳ್ಯ. Established in 1986 by Dr. Kurunji Venkatramana Gowda, founder president of Academy of Liberal Education Sulya, with an aim of producing world-class professionals in the specialized fields of engineering and management sciences. The institute is affiliated to Visveshwaraya Technological University, Belgaum, and is approved by All India Council for Technical Education, AICTE, New Delhi. Today, our college is recognized as one of the best engineering colleges in the state of Karnataka. The college is affiliated to VTU Belagam and recognized by AICTE New Delhi. Totally, KVG College of Engineering is providing best technical and management education to the student community. Institute has ISO 9001:2000 certification. The facilities offered at the campus include spacious and modern classrooms, separate hostel for boys and girls, banking and ATM facilities, medical facilities, good transport facility, well-equipped laboratories for all departments, well-stocked libraries, sports facilities, ragging-free campus. For details on professional courses in engineering and management, please contact. Our aim is to impart quality education. Enjoy learning with us at KVG. ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ ಪುತ್ತೂರು, ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಇದೀಗ ಬೆಂಗಳೂರಿನಲ್ಲಿ ಭಾರತ ಸರ್ಕಾರದ ಆದೇಶದ ಮೇರೆಗೆ ಅತಿ ಶೀಘ್ರದಲ್ಲಿ ಕರ್ನಾಟಕ ರಾಜ್ಯದ ಎಲ್ಲಾ ಜಿಲ್ಲೆಗಳ ಮತ್ತು ತಾಲೂಕುಗಳ ಟಿವಿಗಳ ಅನಲಾಗ್ ಕೇಬಲ್ ಸಂಪರ್ಕ ಸ್ಥಗಿತಗೊಳ್ಳುತ್ತದೆ. ನೀವು ಟಿವಿ ವೀಕ್ಷಿಸಬೇಕಾದರೆ ಸೆಟ್ ಆಫ್ ಬಾಕ್ಸ್ ಅಳವಡಿಸಿಕೊಳ್ಳಬೇಕು. ಇದರಲ್ಲಿ ಡಿವಿಡಿ ಪಿಕ್ಚರ್ ಕ್ವಾಲಿಟಿ, ಸ್ಟೀರಿಯೋಫೋನಿಕ್ ಸೌಂಡ್, 180 ಅಧಿಕ ಚಾನೆಲ್ಗಳು, ಪ್ರೋಗ್ರಾಮಿಂಗ್ ಗೈಡ್, ಗೇಮಿಂಗ್ ಮತ್ತು ಮ್ಯೂಸಿಕ್ ಸೌಲಭ್ಯಗಳನ್ನು ಒಳಗೊಂಡಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಿಮ್ಮ ಕೇಬಲ್ ಆಪರೇಟರ್ ಅನ್ನು ಸಂಪರ್ಕಿಸಿ. ಚಿನ್ನಾಭರಣ ಕೊಳ್ಳುವವರಿಗೊಂದು ಸಂತಸದ ಸುದ್ದಿ. ಕುಶಾಲನಗರದ ಪೃಥ್ವಿ ಜುವೆಲ್ಸ್ ನಲ್ಲಿ ಮಾನ್ಸೂನ್ ಮೇಳ. 60,000 ರೂಪಾಯಿ ಮೇಲ್ಪಟ್ಟು ಗೋಲ್ಡ್ ಲಾಂಗ್ ಹಾರ ಮತ್ತು ನೆಕ್ಲೇಸ್ ಖರೀದಿಸುವಾಗ ಪ್ರತಿ 1 ಗ್ರಾಮ್ಗೆ 150 ರೂಪಾಯಿಗಳ ಅಮೋಘ ಡಿಸ್ಕೌಂಟ್. ಈ ಕೊಡುಗೆ ಇದೇ ಜೂನ್ 25 ರಿಂದ ಜುಲೈ 25 ರವರೆಗೆ ಮಾತ್ರ.
ಪೃಥ್ವಿ ಜುವೆಲ್ಸ್ನಿಂದ ಚಿನ್ನಾಭರಣ ಖರೀದಿಸಿ ಬಂಪರ್ ಬಹುಮಾನ ನ್ಯಾನೋಕಾರ್ ಗೆಲ್ಲಿರಿ. ಕೊಡಗು, ದಕ್ಷಿಣ ಕನ್ನಡ, ಕೇರಳದ ಸಾಂಪ್ರದಾಯಿಕ ಆಭರಣಗಳು, ನೂತನ ಡಿಸೈನ್ನ ಆಂಟಿಕ್ ಟೆಂಪಲ್ ಕಲೆಕ್ಷನ್ಸ್, ಬಾಂಬೆ, ಕೋಲ್ಕತ್ತಾ, ಬಂಗಾಳಿ ಡಿಸೈನ್ಗಳು, ಕುಶಾಲನಗರದ ಪೃಥ್ವಿ ಜುವೆಲ್ಸ್ನಲ್ಲಿ. ಪೃಥ್ವಿ ಗೋಲ್ಡ್, ಡೈಮಂಡ್, ಸಿಲ್ವರ್, ಸಿಟಿ ಸೆಂಟರ್, ಕುಶಾಲನಗರ. ಪಿರಿಯಾಪಟ್ಟಣ ತಾಲೂಕಿನ ಕೊಪ್ಪ ಮತ್ತು ಬೈಲಕೊಪ್ಪದಲ್ಲಿ ಮಹಿಳಾ ದೌರ್ಜನ್ಯ ಮತ್ತು ನಾಗರಿಕ ಸಮಾಜದ ನೈತಿಕ ಅರಿವು ಕುರಿತು ಜಾಥಾ ಹಾಗೂ ವಿಶೇಷ ಗ್ರಾಮಸಭೆ ನೆರವೇರಿತು. ಮಹಿಳೆಯರ ಮೇಲಿನ ದೌರ್ಜನ್ಯಗಳಿಂದ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಾಗಿದ್ದು ಕಾನೂನನ್ನು ಕಠಿಣಗೊಳಿಸುವ ಅಗತ್ಯವಿದೆ ಎಂದು ಪ್ರಮುಖರು ಅಭಿಪ್ರಾಯ ವ್ಯಕ್ತಪಡಿಸಿದರು. ಪಿರಿಯಾಪಟ್ಟಣ ತಾಲೂಕಿನ ಬೈಲಕೊಪ್ಪೆ ಮತ್ತು ಕೊಪ್ಪ ಗ್ರಾಮ ಪಂಚಾಯಿತಿಯಲ್ಲಿ ಮಹಿಳೆ ಮತ್ತು ಮಕ್ಕಳ ಮೇಲಿನ ದೌರ್ಜನ್ಯ ಮತ್ತು ನೈತಿಕ ಸಮಾಜದ ಬದ್ಧತೆಗಾಗಿ ಅರಿವಿನ ಜಾಥಾ ಹಾಗೂ ವಿಶೇಷ ಗ್ರಾಮಸಭೆ ನಡೆಯಿತು. ನೋಡಲ್ ಅಧಿಕಾರಿಯಾದ ಲೋಕ ಶಿಕ್ಷಣಾಧಿಕಾರಿ ಶಂಕರೇಗೌಡ ಮಾತನಾಡಿ, ವೈಜ್ಞಾನಿಕವಾಗಿ ಹಾಗೂ ಶೈಕ್ಷಣಿಕವಾಗಿ ಮುಂದಿನ ನಾಗರಿಕ ಸಮಾಜ ಬಯಸುವ ಸನ್ನಿವೇಶದಲ್ಲಿ ಮಹಿಳೆಯ ಮೇಲೆ ನಡೆಯುತ್ತಿರುವ ಅತ್ಯಾಚಾರ ಮತ್ತು ದೌರ್ಜನ್ಯ ನಡೆಯುತ್ತಿರುವ ಬಗ್ಗೆ ಮಾನವ ಕುಲ ತಲೆ ತಗ್ಗಿಸುವಂತೆ ಕೃತ್ಯ ನಡೆಯುತ್ತಿರುವ ಬಗ್ಗೆ ಕಳವಳ ವ್ಯಕ್ತಪಡಿಸಿದರು. ನಾವು ವಿದ್ಯೆಯನ್ನು ಕೊಟ್ಟಿದ್ದೇವೆ, ಶಿಕ್ಷಣವನ್ನು ಕೊಟ್ಟಿದ್ದೀರಿ, ಎಲ್ಲವನ್ನು ಯೋಚನೆ ಮಾಡ್ತಕ್ಕಂಥ ಶಕ್ತಿ ಇದೆ, ಇವೆಲ್ಲ ಇದ್ರೂ ಕೂಡ ನಾವು ಏನೋ ಕ್ಷಣಿಕ ಆಸೆಗೋಸ್ಕರ ಆ ಮಹಿಳೆಯ ದೌರ್ಜನ್ಯವನ್ನು ಮಾಡಿ ಅವರ ಜೀವನವನ್ನು ಹಾಳು ಮಾಡ್ತಕ್ಕಂಥ ಒಂದು ಪ್ರವೃತ್ತಿನಲ್ಲಿ. ರಾಜರಾಜೇಶ್ವರಿ ವಿದ್ಯಾಸಂಸ್ಥೆಯ ಉಪನ್ಯಾಸಕ ವೆಂಕಟೇಶ್ ಮಾತನಾಡಿ, ಅವಿದ್ಯಾವಂತರಿಗಿಂತ ವಿದ್ಯಾವಂತರೇ ಹೆಚ್ಚು ಅತ್ಯಾಚಾರ ಪ್ರಕರಣದಲ್ಲಿ ಭಾಗಿಯಾಗುತ್ತಿರುವುದು ಕಂಡುಬರುತ್ತಿದ್ದು ಕಾನೂನನ್ನು ಕಠಿಣಗೊಳಿಸಬೇಕಾಗಿದೆ. ಪೋಷಕರು, ಶಿಕ್ಷಕರು ಸೇರಿದಂತೆ ಪ್ರತಿಯೊಬ್ಬರೂ ಈ ಬಗ್ಗೆ ಸಮಾಜವನ್ನು ಜಾಗೃತಗೊಳಿಸಿ ಇಂತಹ ಪ್ರಕರಣಗಳು ನಡೆಯದಂತೆ ನೋಡಿಕೊಳ್ಳಬೇಕೆಂದು ತಿಳಿಸಿದರು. ಇವತ್ತು ಏನಪ್ಪಾ ಅಂದರೆ ನಮ್ಮ ಉಪನಿರ್ದೇಶಕರು ಮತ್ತು ಏನು ನಮ್ಮ ಎಸ್ ಪಿ ಸಾಹೇಬ್ ಅವರು ಮಕ್ಕಳ ಒಂದು ಮೊನ್ನೆ ಪ್ರೌಢಶಾಲೆಯಲ್ಲಿ ಶಿಕ್ಷಣ ಸಂವಾದವನ್ನು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ, ಅದರ ಪತ್ರಿಕೆಯಲ್ಲಿ ನೋಡಿದ್ದೀರಿ. ಆ ಹೆಣ್ಣು ಮಕ್ಕಳು ಹೇಳ್ತಕ್ಕಂಥ ಅಭಿಪ್ರಾಯಗಳು ಏನಪ್ಪ ಅಂದರೆ ಮೇಡಮ್ನವ್ರು ಬಂದು ಹೇಳಿದ್ರು ನಮ್ಮ ಆ ಹೆಣ್ಣುಮಕ್ಕಳು ಒಂದು ಡ್ರೆಸ್ ಕೋಡ್ ಹಾಕ್ಬೋದು. ಮತ್ತೊಂದಾಗ್ಬೋದು, ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಸಭೆಗೆ ಆಗಮಿಸದೆ ಗೈರು ಆದ ಬಗ್ಗೆ ನೆರೆದಿದ್ದವರು ಅಸಮಾಧಾನ ವ್ಯಕ್ತಪಡಿಸಿದರು. ಬೈಲಕುಪ್ಪೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರವಿಮಾನು ಮತ್ತು ಕೊಪ್ಪ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಿಎಸ್ ರೇಣುಕಾಸ್ವಾಮಿ, ಸಾಹಿತಿ ಬಸವೇಗೌಡ, ಡಾ ಗೋಪಿನಾಥ್, ಡಾ ರಾಮಚಂದ್ರ, ಉಪಾಧ್ಯಕ್ಷೆ ಮಂಜುಳಾ ಮತ್ತು ಸಾವಿತ್ರಮ್ಮ, ಜಿಲ್ಲಾ ಪಂಚಾಯಿತಿ ಸದಸ್ಯ ಕಾವೇರಿ ಶೇಖರ್, ಅಭಿವೃದ್ಧಿ ಅಧಿಕಾರಿಗಳಾದ ಶಿವಯೋಗ ಹಾಗೂ ಎನ್ಆರ್ ರವಿ, ಮೈಸೂರು ಜಿಲ್ಲೆಯ ಲೋಕ ಶಿಕ್ಷಣ ಸಂಯೋಜಿತರಾದ ಮಂಜು, ಮುಖ್ಯ ಶಿಕ್ಷಕಿ ಭಾಗ್ಯಮ್ಮ ಮತ್ತಿತರರು ಉಪಸ್ಥಿತರಿದ್ದರು. ಸಭಾ ಕಾರ್ಯಕ್ರಮಕ್ಕೂ ಮೊದಲು ಅರಿವು ಜಾಥಾ ನಡೆಸಲಾಯಿತು. ಟಿವಿ ಒನ್ ನ್ಯೂಸ್, ಪಿರಿಯಾಪಟ್ಟಣ. ಟಿವಿ ಒನ್ ಸ್ಪೆಷಲ್ ಹೀಗೂ ಉಂಟು, ನೋಡಿ ಎಂಜಾಯ್ ಮಾಡಿ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕೊಡಗು ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಚೋಡುಮಾಡ ಶರೀನ್ ಸುಬ್ಬಯ್ಯ ನೇತೃತ್ವದ ಚೊಚ್ಚಿಲ ಸಭೆ. ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ಪಾಠ ಸಾಮಗ್ರಿಗಳ ವಿತರಣೆಗೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲು ನಿರ್ಧಾರ. ಕಾಲೂರು ಗ್ರಾಮದಲ್ಲಿ ಮಿತಿ ಮೀರಿದ ಕಾಡಾನೆ ಹಾವಳಿಗೆ ಕೃಷಿ ಫಸಲು ಧ್ವಂಸ. ಕಾಟಾಚಾರದ ಪರಿಹಾರ ನೀಡುವ ಬದಲು ವಿಷ ನೀಡುವಂತೆ ಬೆಳೆಗಾರರ ಅಳಲು. ಕಾಡಾನೆ ಹಾವಳಿ ತಡೆದಿದ್ದಲ್ಲಿ ಅರಣ್ಯ ಇಲಾಖೆಗೆ ಮುತ್ತಿಗೆ ಹಾಕುವುದಾಗಿ ಕಾಂಗ್ರೆಸ್ ಮುಖಂಡರ ಎಚ್ಚರಿಕೆ. ತುಂಬಿ ಹರಿಯುವ ನದಿಯಲ್ಲಿ ದೋಣಿಯೊಂದೇ ಗ್ರಾಮೀಣ ಜನರಿಗೆ ಆಸರೆ. ಜೀವಭಯದಲ್ಲಿ ನದಿ ದಾಟುವ ಸಂಕಷ್ಟಕ್ಕೆ ಬಿದ್ದಿಲ್ಲ ತೆರೆ. ರಸ್ತೆ ಸಂಪರ್ಕ ಸೇತುವೆ ಇಲ್ಲದೆ ನಾಪೋಕ್ಲು ದೋಣಿಕಡು ಗ್ರಾಮಸ್ಥರ ತೀರದ ಬವಣೆ. ವೈದ್ಯರ ಹುದ್ದೆ ಕಡಿತಕ್ಕೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಆದೇಶ. ರಾಜ್ಯ ವೈದ್ಯಾಧಿಕಾರಿಗಳ ಸಂಘದ ಕೊಡಗು ಜಿಲ್ಲಾ ಶಾಖೆಯಿಂದ ಆದೇಶ ಹಿಂಪಡೆಯಲು ಮನವಿ. ತಪ್ಪಿದರೆ ಸೆಪ್ಟೆಂಬರ್ 15ರಂದು ಸಿಎಂ ಮನೆ ಎದುರು ಹುದ್ದೆಗೆ ರಾಜೀನಾಮೆ ಸಲ್ಲಿಸಲು ನಿರ್ಧಾರ. ಸೋಮವಾರಪೇಟೆಯಲ್ಲಿ ಅರ್ಥಪೂರ್ಣವಾಗಿ ಜರುಗಿದ ಪತ್ರಿಕಾ ದಿನಾಚರಣೆ. ಪತ್ರಕರ್ತರು ಸರಕಾರ ಮತ್ತು ಸಮಾಜದ ಸಂಪರ್ಕ ಕೊಂಡಿಯಾಗಿ ಕಾರ್ಯನಿರ್ವಹಿಸಲು ಶಾಸಕ ಅಪ್ಪಚ್ಚು ರಂಜನ್ ಕರೆ. ಇಲ್ಲಿಗೆ ಟಿವಿ ಒನ್ ನ್ಯೂಸ್ ಮುಕ್ತಾಯವಾಯಿತು. ಸುದ್ದಿ ಹಾಗೂ ಎಂಟರ್ಟೈನ್ಮೆಂಟ್ಗಾಗಿ ನೋಡ್ತಾ ಇರಿ ಟಿವಿ ಒನ್.
ಸ್ಪಾನ್ಸರ್ಡ್ ಬೈ ಅರಸ್ ಕಾರ್ ಮಡಿಕೇರಿ ಟಾಪ್ ಗೋ ಜಮ್ಜಮ್ ಬಿಎಂ ರೋಡ್ ಕುಶಾಲ್ ನಗರ್ ಕರ್ನಾಟಕ ವೋಕ್ಸ್ ವ್ಯಾಗನ್ ಶೋರೂಮ್ ಮಡಿಕೇರಿ ವೋಕ್ಸ್ ವ್ಯಾಗನ್ ದಸ್ ಆಟೋ ಆರತಿ ರೇಡಿಯೋ ಹೌಸ್ ಮಡಿಕೇರಿ ಗೋಣಿಗೊಪ್ಪ ಮುಳಿಯ ಜುವೆಲ್ಸ್ ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ ವ್ಯಾಂಡಮ್ ಎಂಟರ್ಪ್ರೈಸಸ್ ಮಡಿಕೇರಿ ಪೃಥ್ವಿ ಗೋಲ್ಡ್ ಡೈಮಂಡ್ ಸಿಲ್ವರ್ ಕೂರ್ಗರ್ಟ್ ಮೂವರ್ಸ್ ಜಾಯಲ್ ವರ್ಲ್ಡ್ ಮೈಸೂರು